ಆ ಜಾತಿ ಈ ಜಾತಿ ನಮ್ಮ ಭೇದ ಭಾವ ಏನು ಇರಬಾರ್ದು, ಎಲ್ಲ ಒಂದೇ, ಹಿಂದೂ ಆಗಲಿ ಮುಸ್ಲಿಮ್ಸ್ ಆಗಿ ಎಲ್ಲ ಅಣ್ಣ ತಮ್ಮ ಒಂದೇ ಇದರಲ್ಲಿ ಬಾಳ್ಕೊಂಡು ಹೋಗ್ಬೇಕು. ನಾವು ಕಷ್ಟದಲ್ಲಿ ಮೊದಲಿಂದ ಕಷ್ಟದಲ್ಲೇ ಇದ್ದೀವಿ, ಇನ್ನು ಕಷ್ಟದಲ್ಲೇ ಇದ್ದೀವಿ. ಇವಾಗ ಯಾವನ್ನ ಬಸ್ ಫ್ರೀ ಮಾಡಿ ಅಂತ ಕೇಳಿದ್ರೆ ಇಲ್ಲ, ಅದ್ರ ಬದಲು ಹಾಸ್ಪಿಟಲು, ಮೆಡಿಸಿನ್, ಈ ಎಜುಕೇಷನ್, ಮಕ್ಕಳ ಫೀಸು, ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಬೀದಿಗೆ ಬಂದು ಏನು ಸಂಪಾದನೆ ಮಾಡ್ತಾ ಇದ್ದೀವಿ. ಲವರ್ಸ್ ಓಡೋತಾರಲ್ಲ ಗಂಡನ ಬಿಟ್ಟು ಇನ್ನೊಬ್ಬಿಡ್ತಕ್ಕೆ ಅಂಥವ್ರ ಅನುಕೂಲ ಇದೆ ಬಸ್ಸು. ಬಿಜೆಪಿಯಲ್ಲಿ ಇದ್ದಾಗ ನಮ್ಗೆ ಈ ಥರ ಹಿಂಸೆ ಬಂದಿರಲಿಲ್ಲ. ಫಸ್ಟ್ ರ್ಯಾಪಿಡಾಗಿ ಬ್ಯಾನ್ ಮಾಡಲಿ. ಯಾವ ಸರ್ಕಾರ ಬಂದ್ರೂ ಎಲ್ಲ ಲಾಸೆ. ಅವ್ರು ಮೋದಿ ಬಂದ್ರೆ ಆರಾಮ, ಸಿದ್ದರಾಮಯ್ಯ ಬಂದ್ರೆ ಈ ರಾಮ. ಇನ್ ಪ್ರಧಾನಮಂತ್ರಿ ಮೋದಿನೇ ಆಗ್ಬೇಕು. ಮೋದಿ ಅಂತ ಜನ ಈ ಜಗತ್ತಾಗಿದ್ದಾರೆ. ಈಗ ನೋಡಿ ವಿಜ್ಞಾನ ಕಾಲೇಜ್ಗಳು, IIT ಎಲ್ಲ ಎಷ್ಟು ಮಾಡಿದ್ದಾರೆ. ಫೋನ್ ಪೇ ಅವು ಇದಲ್ಲ, ಈಗ ಫೋನ್ ಪೇ ನನಗೆ ಲಂಚ ಕೊಟ್ಟು ಇಸ್ಕೊಂತಾನೆ. ನೀನ್ ಎಷ್ಟು ಕೊಟ್ಟರು ಬೇಡ ಅಂತಾನೆ. ರಾಹುಲ್ ಗಾಂಧಿ ನೀವು ಅವನಿಗೆ ಎಂತದ್ ಗೊತ್ತಿತ್ತು. ಮೋದಿ ಮೀರ್ಸ ಅಂತವ್ರು ಕಾಂಗ್ರೆಸ್ ನಲ್ಲಿ ಇದಾರೆ ಅಂತಾರೆ. ಮುಂದಕ್ಕೆ ಬಿಡೋದು ಇವರು ಆಸು ದುಡ್ಡೆಲ್ಲ ನೀರಲ್ಲಿ ಹೋದಂಗೆ ಹೋಗುತ್ತೆ. ಆದಿ ಕಾಲದಿಂದ ದುಡ್ಡೇ ತಿನ್ಬೇಕು ಪ್ರತಿಯೊಬ್ಬರು. ಇನ್ನೊಬ್ಬರು ತಳೆನಾದ ಸರ್ಕಾರದ ಒಪ್ಪದ ಸತ್ಯವನ್ನು ನೋಡಿ ಧರ್ಮದ ನಡೆ ಸೇವೆಗೋಸ್ಕರ ಬಾಳು. ಇವು ಮೂರೇ ವಾಕ್ಯ ಮೇನ್ ಹೇಳಕ್ಕಾಗಲ್ಲ. ಅದು ಜನರ ಮೇಲೆ ಡಿಮ್ಯಾಂಡ್, ಮತ್ತು ಸರ್ಕಾರ ನೋಡಬೇಕು ಅವ್ರವ್ರು ಏನೇನು ಮಾಡ್ತಿದ್ದಾರೆ ಅಂತ ಅವ್ರ ಮೇಲೆ ಡಿಮ್ಯಾಂಡ್. ನಮ್ಮ ಹೇಳಕ್ಕೆ ಏನು ಆಗಲ್ಲ. ಅದು ಅಲ್ಲ, ನಿಮ್ಮ ಪ್ರಕಾರ ಯಾರು ಬಂದರೆ ಬಡವ್ರ ಪರವಾಗಿ ಕೆಲಸ ಮಾಡ್ಬೋದು, ದೇಶದಲ್ಲಿ ಅಭಿವೃದ್ಧಿ ಮಾಡ್ಬೋದು ಅಂತ ಹೇಳೋಕ್ಕಾಗಲ್ಲ ಸರ್. ಅದು ಜನರ ಮೇಲೆ ಡಿಮ್ಯಾಂಡ್, ಅದು ನಾವು ಹೇಳೋಕ್ಕಾಗಲ್ಲ. ಅದಕ್ಕೆಲ್ಲ ಜನರು ಯಾರು ಇಷ್ಟಪಡ್ತಾರೋ ಅವ್ರು ಬಂದೇ ಬರ್ತಾರೆ. ಅವ್ರು ಒಳ್ಳೆ ಇಷ್ಟಪಡಲ್ಲ. ನಾವು ಮೊದಲಿಂದ ಮಾಡ್ಕೊಂಬರ್ತಾರೆ ಕಾಂಗ್ರೆಸ್. ಮೊದಲಿಂದ ನಮ್ಮ ಅಪ್ಪ ಇದ್ರಿಂದ ಕಾಂಗ್ರೆಸ್ ಮಾಡ್ಕೊಂಬರ. ಹೇಳೋಕ್ಕಾಗಲ್ಲ ಜನರಿಗೆ. ಜನರು ಯಾರು ಇಷ್ಟಪಡ್ತಾರೋ ನೋಡಬೇಕದು. ಅವರು ಇದು ಹೆಂಗೈತೆ ಅಂತ ಹೇಳೋಕ್ಕಾಗಲ್ಲ. ಅಲ್ಲ, ಈ ಸರಿ ರಾಹುಲ್ ಗಾಂಧಿಗೆ ಒಂದು ಅವಕಾಶ ಕೊಡಬೇಕು ಅಂದ್ಕೊಂಡಿದ್ದಾರೆ ಯಂಗ್ಸ್ಟಾರು. ಅವ್ರು ಬಂದರೆ ಏನಾದರೂ ಚೇಂಜಸ್ ಆಗುತ್ತಾ ಇಂಡಿಯಾದಲ್ಲಿ, ಒಳ್ಳೆ ಒಳ್ಳೆ ಕೆಲಸಗಳು ಮಾಡ್ತಾರಂತ? ಈಗ ನಡೀತಾರದು ಗೊತ್ತಾಗ್ತಿದೆಯಲ್ಲ. ಈಗಲೇ ಕಾಂಗ್ರೆಸ್ ಬಂದಿದ್ದಕ್ಕೆ ಎಷ್ಟು ಜನ ಇದಾಕಿ ಮಾಡ್ತಿದ್ದಾರಂತ ಗೊತ್ತು. ಜನರು ಲೈಕ್ ಮಾಡಿದ್ಮೇಲೆ ಗೊತ್ತಾಗುತ್ತೆ ಏನಂತ. ನಾವು ಹೇಳೋದು ಏನಂದರೆ ಎಲ್ಲರಿಗೂ ಒಳ್ಳೇದಾಗಬೇಕು. ಯಾರೇ ಬರಲಿ, ಬಡವರು ಬಡವರು ಅದು ಇದು ಎಲ್ಲ ದೂರ ಆಗಿ ಎಲ್ಲ ಅಣ್ಣ ತಮ್ಮಂಗೆ ಎಲ್ಲ ಒಂದಾಗಿರಬೇಕು. ಎಲ್ಲ ಒಂದಾಗಿ ಅದು ನಮ್ಮ ಉದ್ದೇಶ. ಆ ಜಾತಿ ಈ ಜಾತಿ ನಮ್ಮ ಭೇದ ಭಾವ ಏನು ಇರಬಾರ್ದು, ಎಲ್ಲ ಒಂದೇ, ಹಿಂದೂ ಆಗಲಿ ಮುಸ್ಲಿಮ್ಸ್ ಆಗಿ ಎಲ್ಲ ಅಣ್ಣ ತಮ್ಮ ಒಂದೇ ಇದರಲ್ಲಿ ಬಾಳ್ಕೊಂಡು ಹೋಗಬೇಕು. ಅದು ನಮ್ಮ ಉದ್ದೇಶ. ಎಲ್ಲ ಬಡಸ್ತನ ದೂರ ಆಗಬೇಕು, ಚೆನ್ನಾಗಿರಬೇಕು, ಎಲ್ಲರಿಗೂ ಒಂದೇ ರೀತಿ ನೋಡಬೇಕು. ಅವನು ಶ್ರೀಮಂತರು ಇವನು ಬಡವ ಅಂತ ನೋಡಬಾರ್ದು. ಎಲ್ಲ ಒಂದೇ ರೀತಿಯಾಗಿ ನಡಿಬೇಕು, ಎಲ್ಲ ನಾವು ಅಣ್ಣ ತಮ್ಮಂಗೆ ಇರಬೇಕು. ಅದು ನಮ್ಮ ಉದ್ದೇಶ. ಒಳ್ಳೇದಾಗಬೇಕು ಎಲ್ಲರಿಗೆ. ಕಾಂಗ್ರೆಸ್ ಸರ್ಕಾರ ಬಂದಿದ್ಮೇಲೆ ಆಗ್ತಿದೆ ಒಳ್ಳೆಯದು. ಇನ್ನು ಮುಂದಕ್ಕೆ ಅದೇ ರೀತಿ ಅವ್ರು ನಡ್ಕೊಂಡು ಚೆನ್ನಾಗಿ ಇದು ಮಾಡ್ಕೊಂಡು ಹೋದರೆ ಮುಂದಕ್ಕೆ 100% ಬರಬಹುದು. ಓಕೆ, ಈಗ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಮೇಲೆ ಸಿದ್ದರಾಮಯ್ಯ ಅವರು ಏನೈದು ಗ್ಯಾರಂಟಿಗಳನ್ನ ಕೊಟ್ಟಿದ್ರು, ಒಂದೊಂದೇ ಈಡೇರಿಸ್ಕೋ ಬರ್ತಿದ್ದಾರೆ. ಅದೆಲ್ಲ ಬಡವ್ರಿಗೆ ಅನುಕೂಲ ಆಗ್ತಿದೆಯಾ, ಬಡವ್ರಿಗೆ ತಲುಪ್ತಿದೆಯಲ್ಲ ಅಂತ? ಆಗ್ತಿದೆ ಸರ್. ಎಷ್ಟು ಜನಕ್ಕೆ ಆಸೆ ಇತ್ತು ನಾನು ಆ ದೇವಸ್ಥಾನ ಹೋಗ್ಬೇಕಿತ್ತು, ಈ ದೇವಸ್ಥಾನ ಹೋಗ್ಬೇಕಂತ ಜನರು ದುಡ್ಡಿಲ್ಲ ಜನರು ಒದ್ದಾಡ್ತಿದ್ರು. ಇವರು ಫ್ರೀ ಮಾಡಿದ್ದಕ್ಕೆ ಎಷ್ಟು ಜನ ದೇವಸ್ಥಾನಕ್ಕೆ ಹೋಗಿ ಬರ್ತಾವ್ರೆ. ಅದು ಒಳ್ಳೆಯದು ಮಾಡಿದ್ದು ಒಳ್ಳೆಯದು ಇದಾಯಿತು. ಇನ್ನು ಮುಂದಕ್ಕೆ ಅದೇ ರೀತಿ ಅವ್ರು ನಡ್ಕೊಂಡು ಹೋದರೆ ದೇವರು ಚೆನ್ನಾಗಿ ಹಾಗೇ ಆಗುತ್ತೆ. ಬರ್ತಿದ್ದು 100% ಬಂದೇ ಬರ್ತಾವೆ ಸರ್. ಎಲ್ಲರೂ ಒಟ್ಟಿನ ಅಣ್ಣ ತಮ್ಮಂಗೆ ಇರಬೇಕು ಅಷ್ಟೇ ನಾವು ಉದ್ದೇಶ. ಬಡಸ್ತನ ದೂರ ಆಗಬೇಕು. ಬಡವ್ರು ಎಲ್ಲೇ ಇದ್ದಾರೆ ಅಲ್ಲೇ ಇದ್ದಾರೆ, ಶ್ರೀಮಂತ ಎಲ್ಲ ಇದ್ದಾರೆ ಅಲ್ಲೇ ಇದ್ದಾರೆ. ಬಡವರಿಗೆ ಯಾವುದೇ ರೀತಿ ಅನುಕೂಲಗಳು ಆಗ್ತಾಯಿಲ್ಲ ಅಂತ ಆಗ್ತಾಯಿಲ್ಲ. ಅದು ಕೆಲವರಿಗೆ ಆಗ್ತಿದೆ, ಕೆಲವರಿಗೆ ಇಲ್ಲ. ನಮ್ಮಂಥವ್ರು ನೋಡಿ, ಈಗ ನಮ್ಮಂಥವ್ರಿಗೆ ಬ್ಯಾರದ ಬೇಡ, ನಮ್ಮದೇ ನೋಡಿ. ಹೆಣ್ಮಕ್ಳು ಇರೋದು ಬಾಡಿಗೆ ಮನೇಲಿ ಇರೋದು, ನಾವು ಬಾಡಿಗೆ ಗಾಡಿ. ಈಗ ನಮಗೇನಿದೆ, ಯಾರ ಹತ್ರ ಹೋದ್ರೆ ನಮ್ಮ ಇದ್ದಂತೂ ಯಾರು ಕೇಳಲ್ಲ. ನಾವು ಕಷ್ಟದಲ್ಲಿ ಮೊದಲಿಂದ ಕಷ್ಟದಲ್ಲೇ ಇದ್ದೀವಿ, ಇನ್ನೂ ಕಷ್ಟದಲ್ಲೇ ಇದ್ದೀವಿ. ನಾವು ದುಡಿಬೇಕು, ನಮ್ಮ ಮಕ್ಕಳು ತಿನ್ನಬೇಕು. ನಾವು ಹೋಗಿಲ್ಲ ಅಂದರೆ ಆಗಲ್ಲ. ಏನು ಮಾಡೋಕ್ಕಾಗಲ್ಲ, ಏನು ಚೇಂಜಸ್ಸೇ ಆಗ್ತಾಯಿಲ್ಲ ಅಂತ ಹೇಳ್ತೀರಾ? ಏನು ದೇವ್ರು ಇದ್ದಾನೆ. ಈಗ ನಮ್ಮ ದುಡಿಮಿದ ಮೇಲೆ ಡಿಪೆಂಡ್ ಮಾಡ್ಕೊಂಡು ನಮ್ಮ ಜೀವನ ನಾವು ಮಾಡ್ಕೊಂಡು ಹೋಗ್ತೀವಿ. 4 ಜನಕ್ಕೆ ಒಳ್ಳೇದಾಗಬೇಕು. ಈ ಬಸ್ ಎಲ್ಲ ಫ್ರೀ ಮಾಡಿದ್ದಿದ್ಮೇಲೆ ಎಷ್ಟು ಜನ ದೇವಸ್ಥಾನ ಅಲ್ಲಿ ಇಲ್ಲಿ ತಿರ್ಗಾಡ್ಕೊಂಡು ಬಂದವರೆ, ಅದು ಒಳ್ಳೇದಾಯಿತು. ಇನ್ನು ಮುಂದೆ ಚೆನ್ನಾಗಿ ಮಾಡ್ಕೊಂಡು ಹೋದರೆ ಸಾಕು. 100% ಬಂದೇ ಬರ್ತಿದ್ದೆ. ಅವ್ರ ಮೇಲೆ ಡಿಮ್ಯಾಂಡ್ ಅದು. ಯಾಕಂದರೆ ಆ ಸರ್ಕಾರ ಸರಿಯಾಗಿಲ್ಲ, ಈ ಸರ್ಕಾರ ಸರಿಯಾಗಿಲ್ಲ ಅಂತ ನಾವು ಹೇಳೋಕ್ಕಾಗಲ್ಲ ಸರ್. ಎಲ್ಲ ಸರ್ಕಾರ ಒಂದೇ. ಆದರೆ ಇವ್ರ ಮೇಲೆ ಡಿಮ್ಯಾಂಡ್ಗಳು ಮಾಡ್ತಾರಲ್ಲ, ಹಾಗೆ ಮಾಡ್ಕೊಂಡು ಎಲ್ಲ ಬಡಸ್ತನ ದೂರ ಮಾಡಿ ಹುಡುಕ್ಬೇಕು. ಇವರು ಬಡಸ್ತನ ಎಲ್ಲೆಲ್ಲಿ ಇದೆ ಅಂತ ನೋಡಿಬಿಟ್ಟು ಇವರು ಇದು ಮಾಡಿದ್ರೆ ಖಂಡಿತ ಒಳ್ಳೇದಾಗುತ್ತೆ. ಹಳೆ ಕಾಲದಲ್ಲಿ ಇಂದಿರಾ ಗಾಂಧಿ ಇದ್ದಾಗ ಹೆಂಗೆ ಇದು ಮಾಡ್ಕೊಂಬಂದಿದ್ರು, ಜನತಾ ಮನೆಗಳು ಅದು ಅಂತ ಮಾಡ್ಕೊಂಬಂದ್ರು. ಅದೇ ರೀತಿ ಇವ್ರು ಮಾಡಿದ್ರೆ 100% ಹೇಳ್ತೀನಲ್ಲ, ಬಡಸ್ತನ ದೂರ ಖಂಡಿತ ಹಾಗೆ ಆಗುತ್ತೆ ಸರ್. ಸಿದ್ದರಾಮಯ್ಯ ಅವ್ರ ಮೇಲೆ ನಂಬಿಕೆ ಇದೆ? ಹಂಗಿದೆ ನಮಗೆ ಸರ್ಕಾರದ ಮೇಲೆ ನಂಬಿಕೆ ಇದೆ. ಅವರು ಡಿ ಕೆ ಶಿವಕುಮಾರ್, ಸಿದ್ದರಾಮಯ್ಯ ಸರ್ ಅವ್ರ ಮೇಲೆ ಎಲ್ಲ ನಂಬಿಕೆ ಇದೆ. ಹಂಗೆ ಅವ್ರು ನಡ್ಕೊಂಡು ಹೋದರೆ ಸಾಕು, ಅದೇ ನಮ್ಮ ಆಸೆ.
ಈಗ ಒಂದಷ್ಟು ಜನಕ್ಕೆ ಅನುಮಾನ ಈ ಗ್ಯಾರಂಟಿಗಳನ್ನ ಪರ್ಮನೆಂಟ್ ಆಗಿ ಕೊಡಲ್ಲ, ಎಂ ಪಿ ಎಲೆಕ್ಷನ್ ಅವರು ಕೊಟ್ಬಿಟ್ಟು ನಿಲ್ಲಿಸ್ಬಿಡ್ತಾರೆ ಅಂತ ನಿಮ್ಗೆ ಡಿಮ್ಯಾಂಡ್ ಅಲ್ಲ ಸರ್, ಅದು ನಾವು ಹೇಳೋಕ್ಕಾಗಲ್ಲ, ಅವ್ರ ಮೇಲೆ ಡಿಮ್ಯಾಂಡ್ ಅದು. ಸಾಕು ಇದ್ದಿದ್ರೆ ಅನುಕೂಲ ಮಾಡಿಕೊಂಡೆ, ಎಲ್ಲರಿಗೂ ಒಳ್ಳೆ ಅನುಕೂಲ ಆದರೆ ಸಾಕು, ಅದು ಹೇಳೋಕ್ಕಾಗಲ್ಲ. ಅವ್ರವ್ರ ಸರ್ಕಾರ ಅವ್ರ ಮೇಲೆ ಡಿಮ್ಯಾಂಡ್ ಅದು. ಈಗ ನಾವು ಹೇಳೋಕ್ಕಾಗುತ್ತಾ? ಜನರ ಲೈಕ್ ಪಡ್ತಿದ್ದಾರೆ, ಜನರ ಮೇಲೆ ಡಿಮ್ಯಾಂಡ್ ಅದು. ಇವ್ರು ಅದೇ ರೀತಿ ನಡ್ಕೊಂಡೋದ್ರೆ ಚೆನ್ನಾಗಿ ಆಗೇ ಆಗುತ್ತೆ ಖಂಡಿತ. ಇದೇ ರೀತಿ ನಡ್ಸ್ಕೊಂಡೋದ್ರೆ ಬಡವ್ರಿಗೆಲ್ಲ ಅನುಕೂಲ ಆಗುತ್ತೆ ಸರ್. ಬಡವ್ರಿಗೆ ನೋಡಿಬಿಟ್ಟು ಅವ್ರು ಏನನ್ನು ಏನು ಮಾಡಬೇಕು ಎಲ್ಲ ಅನುಕೂಲ ಮಾಡಿದ್ರೆ, ಹುಡುಕ್ಬಿಟ್ಟು ಅನುಕೂಲ ಮಾಡಿದ್ರೆ ಖಂಡಿತ ಆಗುತ್ತೆ, ಆಗುತ್ತೆ ಸರ್, 100% ಆಗುತ್ತೆ. ಮುಂದಕ್ಕೆ ಬಂದೇ ಬರ್ತಿದ್ದೆ, ಇದು ನಮ್ಮ ಇದು ಕಾಂಗ್ರೆಸ್ ಸರ್ಕಾರದ ಡಿಮ್ಯಾಂಡ್. ಮುಂದಿನ ಬಾರಿ ಪ್ರಧಾನಮಂತ್ರಿ ಯಾರಾಗಬೇಕು ನಿಮ್ಮ ಪ್ರಕಾರ? ನರೇಂದ್ರ ಮೋದಿನ, ರಾಹುಲ್ ಗಾಂಧಿನ, ಅಥವಾ ಬೇರೆ ಯಾರು? ಮೋದಿ ಸರ್, ನರೇಂದ್ರ ಮೋದಿ. ಏಕೆಂದರೆ ಅವ್ರು ಬಂದಿರೋದಕ್ಕೆ ದೇಶ ಅಭಿವೃದ್ಧಿ ಆಗುತ್ತೆ. ಇವರೆಲ್ಲ ಏನು ಮಾಡ್ತಾಯಿದ್ದಾರೆ, ಇವ ಯಾವನ ಬಸ್ ಫ್ರೀ ಮಾಡಿ ಅಂತ ಕೇಳಿದ್ರ ಇಲ್ಲಿ, ಅದ್ರ ಬದಲು ಹಾಸ್ಪಿಟಲು, ಮೆಡಿಷನ್ನು, ಈ ಎಜುಕೇಷನ್, ಮಕ್ಕಳ ಫೀಸು, ಈ ಥರ ಯಾವನ ಕಡಿಮೆ ಮಾಡಿದರೆ ಬಡವ್ರು ಬಗ್ಗರು ಬದುಕಿರೋರು. ಇವ್ರಿಗೆ ಯಾರು ಹೇಳಿದ್ರು ಬಸ್ ಫ್ರೀ ಮಾಡೋಕ್ಕೆ? ಎಷ್ಟು ಜನ ಸಾಮಾನ್ಯ ಜನಕ್ಕೆ ಕೊಡ್ತಾ ಬಿತ್ತು? ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಬೀದಿಗೆ ಬಂದು ಏನು ಸಂಪಾದನೆ ಮಾಡ್ತಾಯಿದ್ದೀವಿ? ದಿನಕ್ಕೆ 200 ರೂಪಾಯಿ ದುಡಿಯೋಕ್ಕಾಗ್ತಾಯಿಲ್ಲ, ಹೆಣ್ಣು ಮಕ್ಕಳಿಗೆ ಬರ್ತು ಊಟ ಹಾಕೋಕ್ಕಾಗ್ತಾಯಿಲ್ಲ, ಏನಕ್ಕೆ ಮಾಡ್ಬೇಕು ಈ ಥರ? ಇದು ಸರ್ಕಾರ ನಡೆಸೋದಲ್ಲ, ಗಬ್ಬೆ ಬರ್ಸೋದು. ಸರ್ಕಾರ ನಡೆಸೋದು ಈ ಥರ ಅಲ್ಲ, 4 ಜನಕ್ಕೆ ಅನುಕೂಲ ಮಾಡಬೇಕು. ಅಭಿವೃದ್ಧಿ ಅಭಿವೃದ್ಧಿ ಅಂತಾರೆ, ಅಭಿವೃದ್ಧಿ ಅಂದರೆ ಏನು? ಅಭಿವೃದ್ಧಿ ಯಾವ ಥರ ಮಾಡೋದು? ಬಸ್ ಫ್ರೀ ಮಾಡಿ ಗಂಡನ ಬಿಟ್ಟು ಹೆಂಡತಿ ಓಡೋಗುವಂತ ಅದೆಲ್ಲ ಅಭಿವೃದ್ಧಿ ಮಾಡೋದು? 4 ಜನಕ್ಕೆ ಒಳ್ಳೆಯದು ವಯಸ್ಸಾಗಿರೋರು ಮಾಡು, ಫ್ರೀ ಮಾಡು ವಯಸ್ಸಾಗಿರೋರಿಗೆ, ಕಾಲೇಜ್ ಮಕ್ಳಿಗೆ ಮಾಡು, ಸ್ಟೂಡೆಂಟ್ಸಿಗೆ ಮಾಡು. ಅದ್ರ ಬದಲು ಬಸ್ಸು ಫ್ರೀ ಮಾಡೋದಕ್ಕಿಂತ ಅದೇ ಇದಕ್ಕೆ ಸಿಲಿಂಡರ್ ಕಮ್ಮಿ ಮಾಡು, ಮನೆ ಸಿಲಿಂಡರ್ ಕಮ್ಮಿ ಮಾಡು, ನೀವು ಬಸ್ ಫ್ರೀ ಮಾಡೋ ದುಡ್ಡಿಗೆ. ಎಲ್ಲರಿಗೂ ಅನುಕೂಲ ಆಗೋದೈತಲ್ಲ, ಬದುಕಿರೋರಿಗೂ ಬದುಕಿಲ್ತಿದ್ದವ್ರಿಗೆ ಎಲ್ಲರಿಗೂ ಅನುಕೂಲ ಆಗೈತಲ್ಲ. ಸುಮ್ಮನೆ ಏನಕ್ಕೆ ಈ ಥರ ಮಾಡಿ ಇನ್ನೊಬ್ಬ ಟೈಮ್ ನಡೆಯಬೇಕು? 4 ಲಕ್ಷ ಬಂಡವಾಳ ಹಾಕಿದ್ದೀವಿ, 5 ರೂಪಾಯಿ ಸಂಪಾದನೆ ಇಲ್ಲ, 4 ಗಂಟೆ ಬಂದು ನಿಂತಿದ್ದೀವಿ, 1 ರೂಪಾಯಿ ಬಾಡಿಗೆ ಹೊಡೆದಿಲ್ಲ, ಹೆಂಗೆ ಮನೆಗೆ ಹೋಗೋದು, ಹೆಂಗೆ ಮಕ್ಕಳಿಗೆ ಓದಿಸೋದು ಹೇಳಿ, ಹೆಂಗೆ ಓದಿಸ್ಬೇಕು ಮಕ್ಕಳನ್ನ? ಯಾರಿಗೂ ಅನುಕೂಲ ಇಲ್ಲ, ಯಾರಿಗೂ ಯೂಸ್ ಇಲ್ಲ. ಈ ಲವರ್ಸ್ ಓಡೋ ಥರಲ್ಲ, ಗಂಡನ ಬಿಟ್ಟು ಇನ್ನೊಬ್ಬಿಡ್ತಕ್ಕೆ ಅಂಥವ್ರಿಗೆ ಅನುಕೂಲ ಇದೆ ಬಸ್ಸು, ಸಂಸಾರಸ್ಥರಿಗಲ್ಲ, ಸಂಸಾರ ಮಾಡೋರಿಗಲ್ಲ. ಮಾಡಿದ್ರೆ ಒಂದು ಲೆಕ್ಕಾಚಾರ ಇರಬೇಕು, ಏನಕ್ಕೆ ಆಗಲಿ, ಅದು ಒಂದು ನ್ಯಾಯ ಇರ್ತೈತಿ. ಈ ಥರ ಮಾಡಿ ಹಾಳು ಮಾಡೋದಲ್ಲ, ಸರ್ಕಾರನೇ ಹಾಳಾಗೋಗುತ್ತೆ ಈ ಥರ ಮಾಡಿದ್ರೆ. ಸರ್ಕಾರ ಇನ್ನೇನು ಮಾಡ್ಬೋದಿತ್ತು ಸರ್? ಏನು ಕಿತ್ತಕ್ಕಾಗಲ್ಲ ಇವರು, ಏನು ಕಿತ್ತ ನಾವು ಏನೋ ಪಾಪ ಮಾಡ್ತಾರೆ ಅಂತ ಓಟ್ ಹಾಕಿ ಗೆಲ್ಸಿದ್ವಿ, ಆದರೆ ಇವ್ರು ಏನು ಕಿತ್ತಾಕಲ್ಲ. ಈ ಬಿ ಜೆ ಪಿ ಕಳ್ಳನ ಮಕ್ಕಳು ಅವರು ಕಣ್ಣು ಕಣ್ಣಂಗೆ ಬಾಚ್ಕೊಂಡ್ರು, ಏನೋ ಅವ್ರು ಕೆಟ್ಟನ ಮಕ್ಕಳು ಇವ್ರಿಗೆ ಹಾಕೋಣ ಅಂತ ಇವ್ರಿಗೆ ಹಾಕ್ರೆ, ಇವರು ಅದೇ ಗೋಳೆ ಆದರೆ ಇನ್ನು ಯಾರಿಗೆ ಹಾಕ್ತೀಯ, ಯಾರನ್ನೂ ದರ ಮಾಡ್ತೀರಾ? ಹೇಳಬೇಕು ಅಂದರೆ ಹೊರಗಡೆಯಿಂದ ಯಾರನ್ನ ಇಂಡಿಪೆಂಡೆಂಟಾಗಿ ನಿಂತ್ಕೊಂಡು ಮಾಡಿದ್ರೆ ಸರ್ಕಾರ ನಿಂತ್ಕೋಬೋದೇ ಹೊರತು, ಇವರೆಲ್ಲ ಇಂಗೇಟರ್ ತಿನ್ಕೊಂಡ್ರೆ ಎಲ್ಲರೂ ಬರೋ ರಾಜಕೀಯ ದುಡ್ಡು ಮಾಡೋದಕ್ಕೇ ಯಾವನೂ ಬಂದು ಅಭಿವೃದ್ಧಿ ಮಾಡೋಕ್ಕೆ ಬಂದಿಲ್ಲ. ಯಾರು ಮಾಡಿದ್ದಾರೆ ನೀವು ಕಂಡಂಗೆ? ಯಾರು ಮಾಡಿದ್ದಾರೆ? ಹಾಂ ಹೇಳಿ, ನೀವೇನೆ ಯಾರಾದರೂ ಮಾಡಿದಾರಾ? ಒಬ್ಬ ಬಡವ ನಿಮ್ಮದೇ ನಿದ್ದೆ ಮಾಡ್ತಾನೆ, ಓಡಾಡ್ತಾನೆ, ಆಗುತ್ತೆ ಅವನ ಕೈಲಿ? ಯಾರನ್ನ ವಯಸ್ಸಾಗಿರೋರಿಗೆ ಹಾಸ್ಪಿಟ್ಲಿಗೆ ಫ್ರೀ ಇದೆ ಇದೆಯಾ? ಹಿಂದೆ ಒಂದಷ್ಟು ನಾನು ಮಾತಾಡ್ಸ್ಕೊಬಂದೆ, ಅವ್ರು ಹೇಳ್ತಿದ್ರು ಈ 3 ಪಕ್ಷಗಳು ನೋಡ್ಬಿಟ್ಟಿದ್ವಿ, 3 ಪಕ್ಷ ಸವಾಸ ಬೇಡ, ಉಪೇಂದ್ರ ಅವ್ರಿಗೆ ಹಾಕ್ಕೊಳ್ಳೋಣ, ಪ್ರಜಾಕೀಯ ಗೆಲ್ಸ್ಕೊಳ್ಳೋಣ ಅಂತ. ಗುಡ್ ಬಾಯ್, ಗುಡ್ ಪರ್ಸನ್, ಅವನೇನೇ ಮಾಡಿದ್ರು ಪರ್ಫೆಕ್ಟಾಗಿ ಜನಕ್ಕೆ ತೋರಿಸ್ತಾನೆ, ಇದೇ ಥರ ಆಗಬೇಕು, ಇದೇ ಥರ ಬರಬೇಕು ಅಂತ. ಅರ್ಥ ಆಯ್ತರಾ? ಈ ಸರ್ಕಾರ ಅಂದರೆ ಥರ್ಡ್ ಕ್ಲಾಸ್ ಸರ್ಕಾರ. ಇವೆಲ್ಲ ಓಪನಾಗಿ ಹೇಳ್ತೀನಿ, ಬಸ್ಸು ಫ್ರೀ ಮಾಡಿ ಸಾಮಾನ್ಯ ಜನ ನಮ್ಮಂಥ ಹೊಟ್ಟೆ ಮೇಲೆ ತುಂಬ ಹೊಡೆದ್ಬಿಟ್ಟಿದ್ದಾರೆ. ಯಾರಾದರೂ ಕೇಳಿದ್ರೆ ಜನ ನನಗೆ ಬಸ್ ಫ್ರೀ ಮಾಡು ಬಸ್ ಫ್ರೀ ಮಾಡು ಅಂತ, ಏನಿಲ್ಲ. ಫಸ್ಟ್ ಆಫ್ ಆಲ್ ಕರೆಕ್ಟಾಗಿ ಪೆನ್ಷನ್ನೇ ಬರ್ತಾಯಿಲ್ಲ, ಅರ್ಥಾಯ್ತರಾ? ಅದನ್ನು ಸರಿ ಮಾಡಿ, ರೋಡ್ ರೆಡಿ ಮಾಡಿರಿ, ಎಲ್ಲ ಗುಂಡಿ ಗುದ್ರ ಬಿದ್ದಿಂತ ಇದೆ. ನೀವು ಪಾಡೋ ನೀವು ಬಿಲ್ಲುಗಳು ಮಾಡ್ಕೊಳಕ್ಕೆ ಟ್ಯಾಪೆ ಹಾಕ್ಬಿಟ್ಟು ಬಿಲ್ಲುಗಳು ಮಾಡ್ಕೊಂಡು 1 ಕೋಟಿ ರೂಪಾಯಿ ಹೊಡ್ಕೊಂಬಿಟ್ರೆ ಬರಲ್ಲ. ನಾವು ನಡೆಯೋ ರೀತಿ ಕರೆಕ್ಟಾಗಿರಬೇಕು. ಒಂದ್ಸರಿ ಹಳ್ಳಿ ಕಡೆ ಹೋಗಿ ರಸ್ತೆ ನೋಡ್ತೀರ ಹೆಂಗಿದೆ ಅಂತ. ಈ ಮಂಡಲ್ ಪಂಚಾಯತಿ ತಾಲೂಕ್ ಪಂಚಾಯತಿಗಳಿಗೆ ಒಂದು CC ತೆಗಿಯೋಕ್ಕೆ EC ತೆಗಿಯೋಕ್ಕೆ 10,000 15,000 PDO ಅದನ್ನು ಲಂಚ ಕೇಳ್ತಾನೆ, ಎಲ್ಲಿಂದ ಕೊಡ್ತಾನೆ, ಹೆಂಗೆ ಕೊಡ್ತಾನೆ? ಇಲ್ಲಿ ನೋಡಿದ್ರೆ ನಮ್ಮನ್ನು ಬೆಳಗ್ಗೆ ಬಂದರೆ 5 ರೂಪಾಯಿ ದುಡಿಯೋದು ಕಷ್ಟ ಆಗಿಬಿಟ್ಟಿದೆ, ನಮಗೆ ವಿಷ ಕುಡಿಯಬೇಕಾಗ್ತೈತೆ. ಇಂಥ ಪರಿಸ್ಥಿತಿ ಬೇರೆ ಎಲ್ಲ ಮಾಡ್ತಾಯಿತ್ತು, ಮಾಡಬೇಕಾಗಿರೋದನ್ನು ಫಸ್ಟು ಒಂದು ಲೆವೆಲ್ ಹಂಗೆ ಮಾಡ್ಕೊಂಡೋದ್ರೆ 100% ಕಾಂಗ್ರೆಸ್ ಬರ್ತದೆ.
ಇಲ್ಲ ಅಂದರೆ ಇನ್ನು ಜಾಮಾನ ಬಂದರೂ ಬರೋಲ್ಲ, ಸತ್ತರು ಇನ್ಯಾರೋ ಓಟ್ ಹಾಕಲ್ಲ. ನಂಬಿಕೆ ಆಶ್ವಾಸನೆ ಕೊಡೋದಲ್ಲ, ಕೊಟ್ಟ ಮೇಲೆ ಕರೆಕ್ಟಾಗಿ ನಡ್ಕೊಬೇಕು. ಇದಕ್ಕಿದ್ದಂಗೆ ಬಿಟ್ಬಿಡೋದು ರೇಷನ್ ಕಾರ್ಡು, ಸಡನ್ನಾಗಿ ಸರ್ವರ್ ಲಾಕ್ ಮಾಡೋದು, ಏನಕ್ಕೆ ಮಾಡ್ಬೇಕಾತಾರ? ಅದೆಲ್ಲ ತಪ್ಪು ಸರ್, ಅದೆಲ್ಲ ಮಾಡಬಾರ್ದು. ನಾಲ್ಕು ಜನಕ್ಕೆ ಅನುಕೂಲ ಆಗೋ ಥರ ಮಾಡಬೇಕು. ಈ ಬಸ್ಸಿನ ಅವಶ್ಯಕತೆ ಇಲ್ಲ ಯಾರಿಗೂ. ಅದ್ರ ಬದಲು ಮಕ್ಕಳಿಗೆ ಎಜುಕೇಷನ್ ಫ್ರೀ ಮಾಡಲಿ ಬಿಡಿ, ಕಡಿಮೆ ಮಾಡಲಿ ಬಿಲ್ಲು, ಹಾಸ್ಪಿಟಲ್ ಬಿಲ್ಲುಗಳು ಕಡಿಮೆ ಮಾಡಲಿ. ಇಂಥವು ಮಾಡಿದ್ರೆ ಸರ್ಕಾರ ಬರುತ್ತೆ, ಮುಂದೇನೋ ಗೆಲ್ಸೋಣ ಅನ್ಬೋದು. ಇವಾಗಲೇ ಈ ಥರ ಮಾಡಿದ್ರೆ ಮುಂದೆ ಇನ್ಯಾರು ಹಾಕ್ತಾರೆ ಒಟ್ಟು? ಯಾರು ಗೆಲ್ಲಿಸ್ತಾರೆ? ಎಂ ಪಿ ಎಲೆಕ್ಷನ್ ಆಗಿ ಇವ್ರು ಪಡ್ಕೊಂಡ್ರು ಬರೋಲ್ಲ. ಈಗ ಸೆಂಟ್ರಲ್ ವಿಷಯಕ್ಕೆ ಬಂದರೆ, ಈಗ ರಾಹುಲ್ ಗಾಂಧಿ ಅವರು ಯಂಗ್ಸ್ಟಾರು, ಅವ್ರಿಗೊಂದು ಅವಕಾಶ ಕೊಡೋಣ ಅಂದ್ಕೊಂಡಿದ್ದಾರೆ, ಏನೋ ಬದಲಾವಣೆ ನೋಡೋಣ ಈ ಸರಿ ಅಂತ. ಸರ್, ಅದ್ರ ಬಗ್ಗೆ ನಾವೇನು ಹೇಳಲ್ಲ ಸರ್, ಅದು ಮುಂದೆ. ಇವ್ರಿಗೇನು ಹೇಳಿ ಕೇಳಿ ಓಟ್ ಹಾಕಿದ್ವ ಇಲ್ವೋ? ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ಹಾಕಿದ್ವಿ. ಅದನ್ನು ಅವಾಗ ಯೋಚನೆ ಮಾಡೋಣ, ಹೆಂಗೆ ಮಾಡಬೇಕು ಹೆಂಗೆ ಬಿಡಬೇಕು ಅಂತ ಇಷ್ಟು ಯೋಚನೆ ಮಾಡೋಣ. ಸರ್ಕಾರ ಬೇರೆ ಯಾರೂ ಅಲ್ಲ, ನಾವೇ ಸರ್ಕಾರ. ನಾವು ಮನಸ್ಸು ಮಾಡಿದ್ರೆ ಏನು ಬೇಕಾದ್ರೂ ಮಾಡ್ಬೋದು. ಇವ್ರ ಯೋಗ್ಯತೆಗೆ ಈ ಸರ್ಕಾರ ಬಂದು ಒಂದು ರ್ಯಾಪಿಡ್ ಆಫ್ ಬೈಕ್ ಬ್ಯಾನ್ ಮಾಡೋಕ್ಕೆ ಯೋಗ್ಯತೆ ಇಲ್ಲ ಇವ್ರಿಗೆ. ಈ ನನ್ನ ಮಕ್ಕಳಿಗೆ ಹೆಂಗೆ ಓಟ್ ಹಾಕಿ ಗೆಲ್ಸೋಣ? ಹೆಂಗಕ್ಕನ ಒಂದು ರ್ಯಾಪಿಡ್ ಆಫ್ ಬೈಕ್ ಟೂ ವೀಲರ್ ಅಲೋಡ್ ಏನಕ್ಕೆ ಕೊಟ್ಟ? ಮತ್ತು ನಮಗೆ ಎಫ್ ಸಿ ಇನ್ಸೂರೆನ್ಸು ಪಾಸಿಂಗು ಇದೆಲ್ಲ ಏನಕ್ಕೆ ಕೇಳಬೇಕು? ಬೇಡ, ಇದು ನಾವು ಕಟ್ಟಲ್ಲ ಲೈಫ್ ಟೈಮು. ಬಿಟ್ಬಿಡಲಿ ಬಿಡಿ, ನಮಗೆ ಅವರು ಹೊಡ್ಕೊಳ್ಳಿ. ವೈಟ್ ಬೋರ್ಡ್ಗೆ ಹೆಂಗೆ ಪರ್ಮಿಷನ್ ಕೊಟ್ಟ? ಹೆಂಗೆ ಕೊಟ್ಟಾರಿ ವೈಟ್ ಬೋರ್ಡ್ ಟೂ ವೀಲರ್ಗೆ? ಅಲ್ವಾ ಮಾಡ್ಬೋದು ತಾನೆ, ಯಾಕೆ ಮಾಡ್ತಾ ಇಲ್ಲ? ನೀನು ಮಾಡೋದನ್ನ, ನಾವು ಆಮೇಲೆ ಯೋಚನೆ ಮಾಡೋಣ. ಇವಾಗ 18ನೇ ತಾರೀಕು ಸ್ಟ್ರೈಕ್ ಇದೆ. ಈ ಸರಿ ಮಾಮೂಲಿ ಸ್ಟ್ರೈಕ್ ಮಾಡಲ್ಲ, ರೋಡ್ ಬ್ಲಾಕ್ ಮಾಡ್ತೀವಿ. ಈ ಓಲೋ ಊಬರ್ಗಳಿಂದಲೇ ನಮಗೆ ತುಂಬ ತೊಂದರೆ. ಸರ್ಕಾರದಿಂದ ಹೆಲ್ಪ್ ಮಾಡಿಬಿಡು, ಅದೇ ಕಮಿಷನ್ ಸರ್ಕಾರಕ್ಕೆ ಹೋಗಲಿ ಬಿಡು. ಸರ್ಕಾರಕ್ಕೆ ಹೋದರೆ ಸರ್ಕಾರದಿಂದ ಏನೇನು ಅನಾಥಾಶ್ರಮಕ್ಕೆ ಅಂತ ಇದ್ದದಕ್ಕಾಗಲ್ವಾ? ಫಸ್ಟು ಈ ಥರದ ಮಾಡಿ, ಆಮೇಲೆ ಬೇರೆ ಮಾಡೋಣ. ಇವೆಲ್ಲ ಫಸ್ಟು ಬ್ಯಾನ್ ಮಾಡಲಿ, ಫಸ್ಟು ರ್ಯಾಪಿಡಾಗಿ ಬ್ಯಾನ್ ಮಾಡಲಿ, ಆಮೇಲೆ ನಾಲ್ಕು ಜನಕ್ಕೆ ಅನುಕೂಲ ಆಗಲಿ. ಸರ್ಕಾರ ಯಾಕೆ ಇದ್ರ ಬಗ್ಗೆ ಎಲ್ಲ ನಿಗಾ ವಹಿಸಲ್ಲ? ಲಂಚ ಲಂಚ ಲಂಚ, ಕೋಟಿ ಕೋಟಿ ಸುದ್ದಿಗಳು ಬರ್ತಾಯಿದ್ರೆ ಏನು ಮಾಡ್ತಾನೆ ಸಾರಿಗೆ ಸಚಿವ? ತೊಗೊಂತಾನೆ ಒಳಗಡೆ ಇಟ್ಕೊತಾನೆ, ಆಮೇಲೆ ಅವನು ಸರಿ ಬ್ಯಾನ್ ಮಾಡ್ತೀನಿ ಅಂತಲೇ ಕಳಿಸ್ತಾನೆ. ಎಲ್ಲಿ ಬ್ಯಾನ್ ಆಗುತ್ತೆ? ತಿಂಗಳು ಟೈಮ್ ತೊಗೊಂಡ್ರು, ತಿಂಗಳಾಗೋಯ್ತು, ಏನು ಮಾಡಿದ್ರು? ಇದು ನಂಬಿಕೆಗೆ ಏನಂತ ಹೇಳಿ ಇನ್ನೊಂದು ಅದು ಇದು ಅಷ್ಟೇ, ನಂಬಿಕೆ ಉಳಿಸ್ಕೊಳ್ಳೋ ಕೆಲಸ ಅಲ್ಲ ಇದು. ಸರ್ಕಾರ ಯಾವ ಸರ್ಕಾರ ಬಂದ್ರೂ ಇಷ್ಟೇ, ಏನು ಮಾಡ್ತಾ ಇಲ್ಲ. ಒಬ್ಬ ಆಟೋ ಡ್ರೈವರು ಇವತ್ತು ಜೀವನ ಮಾಡಬೇಕು ಅಂದರೆ ಕಣ್ಣೀರು ಸುರಿಸ್ತಾ ಇದ್ದಾನೆ. ಕಣ್ಣಾಗೆ ರಕ್ತ ಬರ್ತಾ ಇದೆ. 10 ರೂಪಾಯಿ ಎಕ್ಸ್ಟ್ರಾ ಕೇಳಿದ್ರೆ ಸರ್, 10 ರೂಪಾಯಿ ಎಕ್ಸ್ಟ್ರಾ ಕೇಳ್ತಾರೆ. ಏನಕ್ಕೆ ಬಸ್ ಫ್ರೀ ಮಾಡ್ದೆ? ಏನಕ್ಕೆ 10 ರೂಪಾಯಿ ಎಕ್ಸ್ಟ್ರಾ ಕೇಳ್ತಾನೆ? ಸ್ಟಾಪ್ ಮಾಡಿ, ಎಲ್ಲಾನು ಮೀಟ್ರ್ ಹಾಕೊಂಡು ಹೊಡಿತೀವಿ, ಮೀಟ್ರ್ ಹಾಕೊಂಡು ಹೊಡಿತೀವಿ. ಸ್ಟಾಪ್ ಮಾಡು, ಮಾಡು ಬ್ಯಾನ್ ಮಾಡು. ಈ ಓಲೋ ಊಬರ್ ರ್ಯಾಪಿಡೋ ಎಲ್ಲ ಬ್ಯಾನ್ ಮಾಡು. ಮೀಟ್ರ್ ಮೇಲೆ 1 ರೂಪಾಯಿ ತೊಗೊಳ್ಳಲ್ಲ, ಮೀಟ್ರ್ ಹೊಡಿತೀವಿ. ನಮಗೂ ಜೀವನ ಸಾಗುತ್ತೆ. 10,000 EMI ಕಟ್ಟಬೇಕು ತಿಂಗಳಾದರೆ, ಕಟ್ಟಿಲ್ಲಾಂದರೆ EMI ಕಟ್ಟಿಲ್ಲಾಂದರೆ ಗಾಡಿ ಸೀಸ್ ಮಾಡ್ತಾನೆ. ಇರೋ ಒಡವೆಗಳು ಅಡಾಯಿಕ್ಕೆ ಗಾಡಿ ತಗೊಂಡಿದ್ದೀವಿ, ಇನ್ನು ಯಾರನ್ನ ಅಡಾಯಿಕ್ಕೆ ಬಿಟ್ಟು ಗಾಡಿ ಬಿಡಿಸ್ಕೋಬೇಕು? ಅದೇ ಯಾರನ್ನ ತಲೆ ಹಿಡಿದ್ಬಿಟ್ಟು ಇದು ಮಾಡಬೇಕಾಗತ್ತೆ. ಇವ್ರು ಮಾಡೋದು ಆ ಥರ ಇದೆ. ಇನ್ನು ಮಾತಾಡೋಕ್ಕೋದ್ರೆ ತುಂಬ ಬೇಜಾರಾಗುತ್ತೆ. ಏನೇನೋ ಬರುತ್ತೆ ಅಲ್ಲ, ಇಷ್ಟು ವರ್ಷ ಇದೆ ಸರ್ಕಾರದಲ್ಲಿ, ನಿಮಗೆ ಸಮಾಧಾನ ತಂದಿದ್ದ ಸರ್ಕಾರ ಯಾವ್ದು? BJP ಇದ್ದಾಗ ನಮ್ಗೆ ಈ ಥರ ಹಿಂಸೆ ಬಂದಿರಲಿಲ್ಲ, ಈ ಥರ ಯಾವುದು ಬಸ್ ಫ್ರೀ ಆಗಿರಲಿಲ್ಲ, ಯಾವುದೇ ರೀತಿ ತೊಂದರೆ ಆಗಿರಲಿಲ್ಲ. ಒಂದು ಲೆಕ್ಕಾಚಾರವಾಗಿ ನಮ್ಮ ಜೀವನ ನಡೆಯೋದು. ಇದು ಬಂದಮೇಲೆ ತುಂಬ ಗಬ್ಬೆದ್ದೋಯ್ತು, ಈ ಥರ ಆಗಿದೆ. ಸೆಂಟ್ರಲ್ಲಿ ಬರೀ BJPನೇ ಬರಲಿ ಅಂತ ಹೇಳ್ತೀರಾ? ಸೆಂಟ್ರಲ್ ಸ್ಟೇಟ್ ಸ್ಟೇಟಲ್ಲೂ ಸೆಂಟ್ರಲ್ ಎರಡೂ ಬಂದರೂ ಓಕೆನೇ. ಇವಾಗ ಇವ್ರು ಮಾಡ್ತಾರ ಲೆಕ್ಕಾಚಾರಕ್ಕೆ ಎರಡೂ ಅದೇ ಬಂದು ಸರಿ. ಸರ್ ಮಾಡ್ತಾರೆ ಅನ್ನೋ ಒಂದು ಭರವಸೆ, ಇವರು ಮಾಡ್ತಾರೆ ಅಂತಲ್ಲಲ್ವ ನಾವು ಕೊಟ್ಟಿದ್ದು. ಇವಾಗ BJP ಇತ್ತು, ಏನು ಮಾಡ್ತು? ಏನೂ ಮಾಡಲಿಲ್ಲ. ಅವನವನು ಹೆಸರು ಬರ್ತಾ, ಸಾರಿಗೆ ಸಚಿವ ಮೊದಲಿದ್ನಲ್ಲ ಯಾರು ಅವನು, ಅವನ ಹೆಸರೇ ಬರ್ತಾ ಇಲ್ಲ ಅವನು. ಅಲ್ಲ ಅಲ್ಲ ಅಲ್ಲ, ಅವನಲ್ಲ, ಶ್ರೀರಾಮಲು ತಗೊಬಂದು ಬೈಕ್ ಬಿಟ್ಬಿಟ್ಟ, ಇಡೀ ರಾಷ್ಟ್ರನೇ ಗಬ್ಬೆ ಬರೆಸ್ಬಿಟ್ಟ. ಅಂಥವ್ರು ಇದ್ದರೆ ಅದಕ್ಕೂ ಕೆಟ್ಟ ಹೆಸ್ರೆ, ಮೋದಿಗೂ ಕೆಟ್ಟ ಹೆಸ್ರೆ. ಮಾಡೋದಕ್ಕೆ ಹಾಂ ಹಂಗೇನೆ. ಇವಾಗ ಇವರು ಅಷ್ಟೇ, ಕೊಟ್ಟು ಮಾತು ತಪ್ಪಿದ್ರೆ ಇವ್ರಿಗೂ ಕೆಟ್ಟ ಹೆಸ್ರೆ. ಅದ್ರ ಬದಲು ಇದೆಲ್ಲ ಬ್ಯಾನ್ ಮಾಡಿಬಿಟ್ಟು ನಿಮ್ದಾಗಿ ಇದು ಮಾಡಿದ್ರೆ ಆಗಲ್ಲ ಅಂತೈತ? ಸರ್ಕಾರದಿಂದ ಯಾಪ್ ಮಾಡಿಬಿಡು, ಸರ್ಕಾರಕ್ಕೆ ಒಳ್ಳೇದಾಗುತ್ತೆ, ಜನಕ್ಕೂ ಒಂದು ಹೆಮ್ಮೆ ಆಗುತ್ತೆ. ಸರ್ಕಾರದ ಯಾಪ್ ಆಯ್ತಪ್ಪ.
ಅವನ ಅವನ ಕಮಿಷನ್ ತಿನ್ನೋಕ್ಕೆ ಯಾಕೆ ಬಿಡ್ತೀರಾ? ಸರ್ಕಾರ ಏನು ಮಾಡ್ತಾಯಿದೆ? ಲೂಟಿ ಹೊಡಿತಾ ಇದ್ದ. ಅದೇ ಬಾಟಾ ಡ್ರೈವರ್ ಹತ್ರ ಬಗ್ಗೆ ಕೇಳಿದ್ರೆ ತಲೆ ಹೊಡಿತಾರೆ ಅಂತಾರೆ. ಇವಾಗ ಯಾರು ಹೊಡಿತಾವ್ರೆ ತಲೆ? ಓಲೋ ಒಬ್ಬರವರು ರ್ಯಾಪಿಡ ಬೈಕವ್ರು ಹೊಡಿತಾವ್ರೆ, ಯಾರು ಹೊಡಿತಾವ್ರೆ? ಹೋಗ್ತಾ ಬೈಕಲ್ಲಿ ಆಕ್ಸಿಡೆಂಟ್ ಆಯಿತು, ಮೊನ್ನೆ ಒಂದು ಎರಡು ಮೂರು ರೇಪ್ ಆಯಿತು, ಯಾರಾದ್ರೆ ಅದಕ್ಕೆಲ್ಲ? ಮುಂದಿನ ಪ್ರಧಾನಮಂತ್ರಿ ನಿಮ್ಮ ಪ್ರಕಾರ ಯಾರಾಗ್ಬೇಕು, ರಾಹುಲ್ ಗಾಂಧಿನ, ಮೋದಿನ, ಅಥವಾ ಬೇರೆ ಯಾರಾದರೂ ಚೆನ್ನಾಗಿರುತ್ತೆ? ಏನು ಅವ್ರಿಗೆ ಬಂದರೂ ಅದೇ ರಾಮಾಯಣ, ಇವ್ರಿಗೆ ಬಂದರೂ ಅದೇ ರಾಮಾಯಣ. ಅಲ್ಲ ಯಾವ ಸರ್ಕಾರ ಬಂದ್ರೂ ಎಲ್ಲ ಲಾಸೆ, ಎಲ್ಲ ಲಾಸೆ. ಯಾರು ಈ ಕೈ ಕೊಡ್ತಾರೆ ಈ ಕೈ ತಗೊಂತಾರೆ, ಅಷ್ಟು ಬಿಟ್ಟರೆ ಇನ್ನೇನೈತೆ? ಬಡವ್ರ ಒಬ್ಬೊಬ್ಬರು ಬದುಕಂಗಿಲ್ಲ, ಯಾರು ಮಾಡ್ತಾ ಇಲ್ಲ. ಎಲ್ಲರೂ ಬಡವ್ರನ್ನ ಹಾಳು ಮಾಡೋಕ್ಕೆ ಹೊರತು ಬರೋಕ್ಕೆ ಉದ್ಧಾರ ಮಾಡೋಕ್ಕಂತ ಯಾರು ಬರ್ತಾರೆ? ಅವ್ರು ಮೋದಿ ಬಂದರೆ ಆ ರಾಮಾಯಣ, ಸಿದ್ದರಾಮಯ್ಯ ಬಂದರೆ ಈ ರಾಮಾಯಣ. ಏನು ಮಾಡೋದು, ಜೀವನ ಮಾಡೋದಂತೂ ತಪ್ಪಲ್ಲ, ಕೂಲಿ ಮಾಡ್ತೀನಿ. ಇನ್ನು ಯಾರು ಬಂದರೆ ಇನ್ನೇನು ಪ್ರಯೋಜನ ಬಿಡಿ ಸಾ, ಇರೋವರೆಗೂ ಸಾಯೋವರೆಗೂ ದುಡಿಯೋ ತಪ್ಪಲ್ಲ, ತಿನ್ನೋ ತಪ್ಪಲ್ಲ ಅಷ್ಟೇ. ಅದೇ ಸಿದ್ದರಾಮಯ್ಯನೇ ಈಗ ಮಾಡೋಣ, ಅದೇ ಎಡಗೈ ಕೊಟ್ಟನೇ ಬಲಗೈ ಕಿತ್ ಬಲಗೈ ಕೊಟ್ಟನೇ ಎಡಗೈ ಕಿತ್ಕೊಂತವ್ರು ಅಷ್ಟೇ. ಡ್ರೈವರ್ಗಳು ಪಾಪ, ಆಟೋ ಡ್ರೈವರ್ಗಳು, ಡ್ರೈವರ್ಗಳೆಲ್ಲ ಸಾಯಿ ತಪ್ಪಿದ್ದಾರೆ. ಏನು ಮಾಡ್ತಾರೆ? ಅನುಕೂಲ ಆಗ್ತೈತೆ, ಯಾರಿಗ ಅನುಕೂಲ ಆಗುತ್ತೆ? ಬಡವ್ರ ಪಕ್ಕಕ್ಕೆ ಅವ್ರಿಗೆ ಅನುಕೂಲ ಆಗ್ತಾಯಿಲ್ಲ, ಕೆಲವ್ರಿಗೆ ಬಂತದೆ, ಕೆಲವ್ರಿಗೆ ಬಂದೇ ಇಲ್ಲ. ಅದು ರೂಲ್ಸ್ ಈ ರೂಲ್ಸ್ ಅಂತ ಏನೇನೋ ಕೇಳ್ತಾರೆ, ಯಾರು ಏನು ಇದು ಮಾಡ್ತಾರೆ? ಇರೋರಿಗೆ ಅನುಕೂಲ, ಬಡವ್ರಿಗಂತೂ ಏನು ಯೂಸ್ ಬರ್ತಾ ಇಲ್ಲ. ಸರ್ಕಾರ ಈಗ ಎಂ ಪಿ ಎಲೆಕ್ಷನಲ್ಲಿ ಪ್ರಧಾನಮಂತ್ರಿ ಯಾರಾದರೂ ಒಳ್ಳೇದು, ಅದೇ ಸರ್, ಅದೇ ಅವ್ರು ಬಂದರೂ ಅದೇನೇ, ಇವ್ರು ಬಂದರು ಇದೇನೆ, ಯಾರಾದರೂ ಒಂದೇ. ಯಾರನ್ನ ಬರಲಿ ಒಳ್ಳೇದು ಮಾಡ್ಬೇಕು ಅಷ್ಟೇ, ಬಡವ್ರ ಬಗ್ಗೆ ಒಳ್ಳೇದು ಮಾಡ್ಬೇಕು. ಮುಂದಿನ ಪ್ರಧಾನಮಂತ್ರಿ ಮೋದಿನೇ ಆಗಬೇಕು. ಮೋದಿ ಅಂತ ಜನ ಈ ಜಗತ್ತಾಗಿದ್ದಾರನ್ರಿ, ಅವ್ರಿಗೇನು ಹೆಂಡ್ರು ಮಕ್ಕಳು ಯಾರಿದ್ದಾರೆ? ಎಲ್ಲ ನಮಗೋಸ್ಕರ ಮಾಡ್ತಾ ಇರೋದು. ಈಗ ನೋಡಿ, ಎಲ್ಲಿಗಿಂದ ಎಲ್ಲಿಗೋದ್ರು ರೋಡ್ಗಳು ಹೆಂಗಿದ್ದಾವೆ, ಎಲ್ಲ ಸವಲತ್ತುಗಳು ಎಲ್ಲರೂ ಹೊಡ್ಕೊಂತಿನವರು. ಆ ದುಡ್ಡೆಲ್ಲ ಅವ್ರ ಅಕೌಂಟಿಗೆ ಹೋಗಿ ಹೋಗ್ತಾರಲ್ವ, ವಿಲೇಜ್ ಅಕೌಂಟೆಂಟು ಅಂತ ನಿಂತ ತಿಂದಾಕೋಣ. ಮೊದಲಲ್ಲಿ ಇವ್ರಿಗೊಂದು 100-200 ಕೊಡೋನಷ್ಟೇ, ಎಲ್ಲ ಅವರೇ ತಿಂದಾಕರು. ಜನಕ್ಕೆ ಎಷ್ಟು ದುಡ್ಡು ಬಂದಿದೆ ಅಂತಲೇ ಗೊತ್ತಾಗ್ತಿರಲ್ಲ ಅಲ್ವಾ? ಇಂಥವೆಲ್ಲ ಮಾರ್ಪಾಡು ಯಾರು ಮಾಡಿದ್ದು? ಮೋದಿನೇ ಮಾಡಿರೋದು. ಈಗ ನೋಡಿ, ವಿಜ್ಞಾನ ಕಾಲೇಜ್ಗಳು, IIT ಎಲ್ಲ ಎಷ್ಟು ಮಾಡಿದ್ದಾರೆ, ಆಸ್ಪತ್ರೆಗಳು ಎಲ್ಲ ಅಪ್ಗ್ರೇಡ್ ಆಗ್ತಾ ಇಲ್ವಾ, ಎಲ್ಲ ಸವಲತ್ತು. ಇಡೀ ಪ್ರಪಂಚದಲ್ಲೇ ನಮ್ಮ ದೇಶ ಮುಂದೋಗ್ತಾ ಇದೆ. ಈಗ ಅಭಿವೃದ್ಧಿ ಯಾರು ಮಾಡಿದರು? ಇಷ್ಟು ವರ್ಷ ಮಾಡಿತ್ತಾ? 75 ಆದ್ರೂ ಮಾಡಿದ್ರಾ? ಅವರೇ ಮಾಡ್ಬೋದಿತ್ತಲ್ಲ ಇಷ್ಟನ್ನ, ಇಲ್ಲಿವರೆಗೆ ಯಾಕೆ ಮಾಡಿರಲ್ಲ? ಹಾಗೆ ಇಂಥ ಜನ ಸಿಕ್ಕಲ್ಲ, ಸಿಕ್ಕಿದಾಗ ಬಿಡಬಾರ್ದು. ಸಿಕ್ಕಿದಾಗ ಬಿಡ್ತಾರಂದರೆ ಇಡೀ ಪ್ರಪಂಚದಲ್ಲಿ ನಮ್ಮ ದೇಶಕ್ಕೆ ಬರಲಿ, ನಮ್ಮ ದೇಶಕ್ಕೆ ಬರಲಿ ಅಂತಾರೆ. ಹಾಗೆ ಅದ ಹೌದಲ್ವ ಹೇಳಿ, ನೀವೇ ಹೇಳ್ರಿ. ಈಗ ನನ್ನ ಮಾತಲ್ಲಿ ಏನಾರ ನಿಮ್ಗೆ ಒಂದು ಸ್ವಲ್ಪ ಇದೆಯಾ ನನಗೆ? ಹಾಂ, ಮೋದಿಯವ್ರು ಬಂದ ಮೇಲೆ ಇಷ್ಟೆಲ್ಲ ಚೇಂಜಸ್ ಆಗಿದೆ ಆಗಿಲ್ವಾ? ನಿಮಗೆ ಪ್ರತಿಯೊಬ್ಬರಿಗೂ ಗೊತ್ತಾಗುತ್ತೆ. ಈಗ ನಾವು ರಸ್ತೆಯಲ್ಲಿ ಹೋಗ್ತಿದ್ದು ಬಸ್ಸಲ್ಲಿ ಕುತ್ಕೊಂಡು, ಈ KSRTC ಬಸ್ಸಲ್ಲೇ ಸಾಯಂಕಾಲ ಸೊಂಟ ಮಲ್ಕೋಬೇಕು ಹಂಗಾಗೋದು, ಗುಂಡಿ ಗುಂಡಿ ಬಸ್ ಹೆಂಗೆ ಬಿಡೋರು ಗೊತ್ತಾ? ಅವ್ರು ಅದಾವ ಕಂಡಕ್ಟರ್ ಡ್ರೈವರ್ಗಳು. ಈಗ ನೋಡಿ, ಯಾವ ಊರಿಂದ ಊರಿಗೆ ಹೋದ್ರು ಬಸ್ಗಳು ಹೆಂಗೆ? ಆ ಗಡ್ಕರಿ ಇಂಥ ಪುಣ್ಯಾತ್ಮ ಅಂತಾರೆ, ಬಂದು ಅವರು ಹಂಗೆ ಸೇವೆ ಮಾಡಿರು. ಈ ರೋಡ್ಗಳು ಹೆಂಗಿದ್ದಾವೆ ನಮ್ಗೆ ಹೇಳ್ಕೊಳಕ್ಕೆ ಒಂದು ಹೆಮ್ಮೆ ಆಗುತ್ತೆ. ನಮ್ಮ ದೇಶದಲ್ಲಿ ನಾವು ಹಿಂಗಿದೆಯಲ್ಲ ಅಂತ ನಾವು ಅದನ್ನು ನೋಡಿದ್ದೀವಿ, ಈಗ ಇದನ್ನು ನೋಡ್ತಾ ಇದ್ದೀವಿ. ಇದು ಕಂಡಿದ್ದನ್ನು ಹೇಳಬೇಕಲ್ವಾ? ಹಾಗೆ ಆಮೇಲೆ ಈ ಲಂಚ ಅಂತಾರೆ, ಲಂಚ ಹುಟ್ಟಿಬಿಟ್ಟಿದೆ. ಅದನ್ನು ಅವ್ರ ಕಾಲದಲ್ಲೇ ಹುಟ್ಟಿದ್ದದು ಲಂಚ. ಈ ಥರ ಇದನ್ನು ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಎಲ್ಲರೂ ಸೇರ್ಕೊಂಡು ಮಾಡ್ಬೇಕು. ಅವ್ರು ಮೋದಿ ಒಬ್ಬ ಮಾಡೋಕ್ಕಾಗುತ್ತೆ ಲಂಚ ನಿಲ್ಸೋಕ್ಕೆ? ಎಲ್ಲರೂ ಕೊಡೋದ್ರೆ ತಗೊಂತಾರೆ. ಅದು ಬೃಹದಾಕಾರ ಮದ್ದಲ್ಲ, ಒಂದು 5 ರೂಪಾಯಿ 10 ರೂಪಾಯಿ 50 ರೂಪಾಯಿ ಕೊಟ್ಟರು ಲಂಚ ಅನ್ನೋರು. ಈಗೇನ್ರಿ, 5 ಲಕ್ಷಗಟ್ಟಲೆ 10 ಲಕ್ಷ ಕೊಡು, 5 ಲಕ್ಷ ಕೊಡು, ಈ ಮಟ್ಟಕ್ಕೆ ಬಂದು ನಿಂತುಬಿಟ್ಟಿದೆ ಲಂಚ ಅನ್ನೋದು. ಅದು ಈಗೇನೋ ಈಗ ಟೆಕ್ನಿಕಲ್ ಪ್ರಕಾರ ಈ ಫೋನ್ಪೇ ಅವು ಇವು ಮಾಡಿ ಲಂಚ ಅವಾಯ್ಡ್ ಆಗ್ತಾ ಇದೆ. ಅದು ಕಂಟ್ರೋಲ್ ಆಗಬೇಕು. ಆದಾಗಲೇ ನಮ್ಮ ದೇಶ ಅಭಿವೃದ್ಧಿ ಆಗುತ್ತೆ. ಅದು ಎಲ್ಲರ ಕೈಲೂ ಇದೆ. ಜನಗಳಿಗೂ ತಿಳುವಳಿಕೆ ಬೇಕಾ? ಮೋದಿ ಒಬ್ಬ ಬಂದು ಎಲ್ಲ ನಮಗೂ ಹೇಳೋಕ್ಕಾಗತ್ತಾ? ಹಾಗೆ ನಾವೆಲ್ಲ ಕೈ ಜೋಡಿಸಿದ್ರೆ ಅಭಿವೃದ್ಧಿ ಇನ್ನೂ ಮುಂದಕ್ಕೆ ಹೋಗುತ್ತೆ. ಮೋದಿಯವರು ಬಂದ ಮೇಲೆ ಭ್ರಷ್ಟಾಚಾರ ಕಡಿಮೆ ಆಗಿದೆ, ಕಡಿಮೆ ಆಗ್ತಾ ಇದೆ. ಈಗ ಫೋನ್ಪೇ ಅವು ಇದಲ್ಲ, ಈಗ ಫೋನ್ಪೇನಲ್ಲಿ ಲಂಚ ಕೊಡ್ತೀನಿ ಇಸ್ಕೊಂತಾನೆ ಯಾರವ, ನೀನು ಎಷ್ಟು ಕೊಟ್ಟರು ಬೇಡ ಅಂತಾನೆ, ಅವೆಲ್ಲ ಇರೋ ಹೊತ್ತಿಗೆ ಅಲ್ವಾ? ಅದಕ್ಕೆ ನೋಟಿನ ಪ್ರಮಾಣನೇ ಕಡಿಮೆ ಆಗಬೇಕು ಅಂತ ಅವ್ರು ಹೇಳೋದು. ಈಗ ಜೋಬಲ್ಲಿ ದುಡ್ಡು ಇದ್ದಿರ್ತಾನೆ ಲಂಚ ತಗೊಂಡು ಕೊಡೋದು, ನೀವು ಕೊಟ್ಟರೆ ಅವ್ನು ಇಸ್ಕೊಳ್ಳೋದು, ಇಲ್ಲದೆ ಇಲ್ಲಿ ಇಸ್ಕೊಂತಾರೆ ದುಡ್ಡು, ಫೋನ್ಪೇನಲ್ಲಿ ಲಂಚ ಕೊಟ್ಟು ಇಸ್ಕೊಂತಾರ. ಅದಕ್ಕೆ ಅದನ್ನೆಲ್ಲ ಮಾಡಿ ಸುಧಾರಣೆ ಮಾಡ್ತಾ ಇರೋದು. ಡಿಜಿಟಲ್ ಇಂಡಿಯಾ ಮಾಡಿದ್ರಿಂದ ತುಂಬ ಅನುಕೂಲ ಆಗಿದೆ, ಆಗ್ತಾ ಇದೆ, ಮುಂದೆ ಸುಧಾರಿಸ್ತೀನಿ. ಇವರು ಆವಾಗಲೇ ಮಾಡಿಬಿಟ್ಟಿದ್ರೆ ಈ ಕಾಂಗ್ರೆಸ್ನವರು ಮಾಡೋಕ್ಕಾಯ್ತು ಇರ್ತದೆ. ಇವ್ರು ಮಾಡಿದ್ದನ್ನು ಒಳ್ಳೇದನ್ನು ಒಳ್ಳೇದು ಅನ್ಬೇಕಂತ್ರಿ ಅಲ್ವಾ? ಮತ್ತು ಸ್ವಲ್ಪ ವಿದ್ಯಾವಂತರ ತಿಳುವಳಿಕೆ ಇದ್ದರೆ ಅರ್ಥ ಆಗುತ್ತೆ.
ರಾಹುಲ್ ಗಾಂಧಿ ಅವರು ಯಂಗ್ಸ್ಟಾರು, ಈ ಸರಿ ಅವ್ರಿಗೊಂದು ಅವಕಾಶ ಕೊಟ್ಟು ನೋಡೋಣ ಅಂತ ಅನ್ಕೊಂಡು. ರಾಹುಲ್ ಗಾಂಧಿ ನೀವು ಅವ್ನಿಗೆ ಎಂಥದ್ದು ಗೊತ್ತಿತ್ತು, ಅವನಿಗೆ ಪೂರ್ವ ಪಶ್ಚಿಮ ಯಾವ ರಾಜ್ಯ ಯಾವ ಕಡೆ ದಿಕ್ಕಲ್ದೆ ಅಂತ ಗೊತ್ತಿದ್ದಾನೆ ರಾಜೀವ್ ಗಾಂಧಿಗೆ, ರಾಹುಲ್ ಗಾಂಧಿಗೆ ಏನೋ ಅವ್ರ ಫ್ಯಾಮಿಲಿಯಲ್ಲಿ ಹುಟ್ಟಿದಾನೆ ಅಂತ ಇವರು ಹತ್ಕೊಂಡ್ಕೊಳ್ತಾರೆ. ಆಮೇಲೆ ಇನ್ನೊಂದು ಹೇಳ್ತಿರ್ತಾರೆ ಅವ್ರು ಕಾಂಗ್ರೆಸ್ಸಿನ ವೀಕ್ನೆಸ್ಸು ಪ್ರಪಂಚದಲ್ಲಿ. ಈಗ ನಮ್ಮ ದೇಶದಲ್ಲೇ ಬೇಕಾದಷ್ಟು ಬುದ್ಧಿವಂತರು ಕಾಂಗ್ರೆಸ್ ಪಕ್ಷದಲ್ಲೂ ಇದ್ದಾರೆ. ಆ ಅಧಿಕಾರ ಎಷ್ಟೋ ವರ್ಷ 70-80 ವರ್ಷ ಸೇವೆ ಮಾಡ್ದಿದ್ದಾರೆ, ಅವ್ರು ಯಾರು ಕಣ್ಣಿ ಕಾಣೋದಿಲ್ಲ ಇವರಿಗೆ. ಇವನು ಈ ಹುಡುಗ ಇಲ್ಲಿ ಹುಟ್ಟಿದ್ರ ಅವರು ಮನೇಲಿ ಹುಟ್ಟಿದ್ರೆ ಅಂತ ಅವನಿಗೆ ಸಿಂಹಾಸನ ಕುರ್ಚಿ ಕೊಡ್ತಾರೇನ್ರಿ ಯಾರು? ಅವರಲ್ಲೂ ಒಳ್ಳೆ ಬುದ್ಧಿವಂತರಿದ್ದಾರೆ, ಒಳ್ಳೆ ಮನೆ ಅಂತಂದ್ರೆ ಸೇವೆ ಮಾಡ್ತಾರಿದ್ದಾರೆ ಅಂತ ಕರೆದು ಕೂಡಿಸ್ಕೊಂಡ್ರಿ. ಅವ ಕಾಂಗ್ರೆಸ್ಸಿಗೆ ಎಲ್ಲರೂ ಕೊಡ್ತಾರೆ. ಅದು ಬಿಟ್ಟು ಅವನೆಲ್ಲ ಅವ್ನ ಮನೇಲಿ ಇಂದಿರಾ ಗಾಂಧಿ ಮಂದು ಹುಟ್ಟಿದ್ರೆ ಅಂತ ಅವನು ತಂದು ಕುರ್ಚಿ ಕೊಡಿಸ್ತಾರೇನ್ರಿ ಯಾರವ? ಅದು ನಾನು ಹೇಳೋದು ಹೌದಲ್ವಾ? ಹಾಂ ಮಾಡ್ತಾರೆ. ಈಗ ನಮ್ಮ ದೇಶದಲ್ಲಿ ಇಲ್ಲೇ ಹುಟ್ಟಿ ಬೆಳೆದವ್ರು ಇಲ್ವಾ? ಕಾಂಗ್ರೆಸ್ನಲ್ಲಿ ಇಲ್ವೇನ್ರಿ? ಬೇರೆ ಕಾಕಷ್ಟು ಜನ ತ್ಯಾಗ ಮಾಡ್ದಾರಿದ್ದಾರೆ, ಕರೆದು ಕೂರ್ತೀವಿ ಅವ್ರನ್ನ. ಅವ್ರಿಗೆ ಯಾಕೆ ಕಾಣೋದು ಇವ್ರಿಗೆ? ಅವನೇ ಬೇಕಾ? ಅವ್ರ ಸಂಸಾರದವ್ರೇ ಬೇಕಾ? ಹಂಗೆ ಅವ್ರಿಗಿಂತ ಬುದ್ಧಿವಂತರಿಲ್ವೇನ್ರಿ? ದೊಡ್ಡ ದೊಡ್ಡ ಸುಪ್ರೀಂ ಕೋರ್ಟಲ್ಲಿರೋ ಅಂಥ ಲಾಯರ್ಗಳಿದ್ದಾರೆ ಅವ್ರ ಪಾರ್ಟಿದೇ ಇಲ್ವಾ? ಅವರೆಲ್ಲ ಬುದ್ಧಿವಂತರಲ್ವಾ? ಮೋದಿ ಮೀರ್ಸಾ ಅಂತವರು ಕಾಂಗ್ರೆಸ್ನಲ್ಲಿ ಇದ್ದಾರೆ ಅಂತಾರೆ. ಮುಂದಕ್ಕೆ ಬರೋಕೆ ಬಿಡೋದು ಇವರು ಬಂದರೆ ಅವನೇ ಬರಬೇಕು. ಇವ್ರು ಅವನಿಗೇನು ಗೊತ್ತಿತ್ತು ಹೌದಲ್ವಾ? ನಿಮಗಿರೋ ಒಟ್ಟು ಬುದ್ಧಿ ಅವನಿಗಿದೆಯೇನ್ರಿ? ಹಾಗೆ ನಾನು ಹೇಳೋದು, ಯಾರೇ ಆಗಲಿ ಪ್ರತಿಭಾವಂತರಿಗೆ ಕರ್ಕೊಂಡ್ಬಂದು ಕೂರಿಸಿ, ಅವ್ರ ಪಾರ್ಟಿಲಿ ಇದ್ದಾರೆ ಪ್ರತಿಭಾವಂತರು. ಹಾಗೆ ನಾನು ಹೇಳೋದು, ಅವ್ರನ್ನಾದ್ರೂ ಕರೋದು ಇವರು. ಅಯ್ಯೋ ಅವನು ಹಾಕ್ಬೇಕು ಹೇಳಿ, ಅವ್ರ ಮನೆ ಮಂತಂದಲ್ಲಿ ಓಟ್ ಬರ್ತವೆ ಅಂತ ಬೇಕಷ್ಟೇ. ಅವ್ನು ಕುತ್ಕೊಂಡು ಉಳಿತಾರೆ, ಇದೆಲ್ಲ ಸರ್ವನಾಶ ಮಾಡಾಕ್ಬಿಡ್ತಾರೆ ಇವರು. ಇಷ್ಟು ಮಾಡಿರೋದ ಸರ್ವನಾಶ ಆಗೋಗ್ಬಿಡುತ್ತೆ. ಆಗ್ಬೇಕಣ್ರಿ, ಆಗಬೇಕು. ಈಗ ರಾಜ್ಯದ ವಿಷಯಕ್ಕೆ ಬಂದರೆ ನಮ್ಮ ಕರ್ನಾಟಕದಲ್ಲಿ ಒಂದು 5 ಗ್ಯಾರಂಟಿಗಳನ್ನ ಕೊಟ್ಟಿದ್ದಾರೆ, ಒಂದೊಂದೇ ಜಾರಿ ಮಾಡ್ತಿದ್ದಾರೆ, ಇದೆಲ್ಲ ಬಡವ್ರಿಗೆ ಅನುಕೂಲ ಆಗಂತದ? ಹಂಗಲ್ಲ ಕಣ್ರಿ, ಯಾರಿಗಾದ್ರೂ ಈಗ ಇವ್ರ ಪಾಲಿಸಿ ಹೆಂಗೆ ಗೊತ್ತಾ? ಹೊಡ್ಕೊಂಡು ತಿನ್ನೋದು ಅಂತ ನಾನು ಹೇಳೋದು. ಹೊಡ್ಕೊಂಡು ತಿನ್ನೋದು, ದುಡ್ಕೊಂಡು ತಿನ್ನೋದು, ಎರಡು ಮೆಥಡ್ ಇದೆ. ಈಗ ನೀವು ದುಡಿತಾ ಇದ್ವಾ? ನಿಮ್ಗೆ ಯಾರು ಬಾಯಿಗೆ ಬಂದಿಡ್ತಾರಾ? ಬಾಯಿಗೆ ಸುತ್ತಿಡಬಾರದು, ದುಡಿಯೋಕ್ಕೆ ದಾರಿ ತೋರಿಸ್ಬೇಕು. ಇಡೀ ಹೊಡ್ಕೊಂಡು ತಿನ್ನ ದಾರಿ ಇದು ಇವ್ರು ಮಾಡಿರೋದು, ಗೊತ್ತಾಯ್ತಾ? ತಿಳುವಳಿಕೆ ಇದ್ದಾನೆ ಯಾವನೂ ಊಟ ಹಾಕಲ್ಲ ಇವ್ರಿಗೆ. ಇದು ಅದೇ ದುಡ್ಡನ್ನು ಒಂದು ಡೆವಲಪ್ಮೆಂಟ್ ಅಭಿವೃದ್ಧಿಗೆ ಮಾಡಲಿ. ಈಗ ನಾನು ಹೇಳೋದು, ಈಗ ಬರಗಾಲ ಅಂತಾರಲ್ಲ, ಈಗ ಮೋದಿ ಇದ್ದರೆ ಮುಂದೆ ವಾಜಪೇಯಿ ಇದ್ದಾಗ ಮಾಡಿದ್ರು ಅಲ್ಲಿ ಯಮುನಾ ಗಂಗಾ ನದಿ ನೀರೆಲ್ಲ ಸಮುದ್ರಕ್ಕೆ ಹೋಗುತ್ತೆ, ಅದನ್ನು ಟನಲ್ಸ್ ಮೂಲಕ ದಕ್ಷಿಣ ರಾಜ್ಯಕ್ಕೆ ತಂದು ಕೆರೆನೆಲ್ಲ ತುಂಬಿಸ್ಬೇಕು ಅಂತ ಹೇಳ್ತಾಯಿದ್ರು. ಇಲ್ಲಿ ಬಂದು ಕಾವೇರಿಯಿಂದ ಗೋಳಾಡ್ತಾರೆ. ಅಂಥ ದೊಡ್ಡ ಯೋಜನೆ ಮಾಡ್ಬೇಕಂದ್ರೆ ಎಂಥದ್ದು ಮೋದಿ ಅಂತ ದಕ್ಷ ಥರ ಬರಬೇಕು. ಅವ್ರು ಇದ್ದರೆ ಮಾಡಿದ್ರೆ ಆ ಯೋಜನೆಗಳು ಬರ್ತಾವೆ. ಅಂಥ ಯೋಜನೆ ಮಾಡ್ಬೇಕಂದ್ರೆ ನೀರು ಹೋಗೋದು ಅಲ್ಲಿ ಸಮುದ್ರಕ್ಕೆ ಬೇಕಾದಷ್ಟು ಹೊರದು ವೇಸ್ಟ್ ಆಗಲ್ವಾ? ಅದು ಮಾಡೋಕ್ಕಾಗಲ್ವ? ಇಂಥ ಟೆಕ್ನಿಕಲ್ ಇದ್ದದ್ದೇ ಫಾರಿನ್ಗಳೆಲ್ಲ ಮಾಡಿದ್ವ. ಅಂಥದ್ದು ಮಾಡ್ಬೇಕಾದ್ರೆ ಇಂಥ ದಕ್ಷತೆ ಇದ್ದರೆ ಬರಬೇಕಣ್ರಿ. ಇಲ್ದವ್ರು ಇಲ್ಲೇ ಬಂದರು ಬಾವುಟ ಇಟ್ಕೊಂಡು ಕಾವೇರಿ ಅಂದರೆ ನೀರು ಬರ್ತಾ ಅಲ್ಲಿ ಹೋಗಲ್ವ ಸಮುದ್ರಕ್ಕೆ? ಗಂಗಾ ಯಮುನಾ ಬ್ರಹ್ಮಪುತ್ರ ನದಿ ಎಲ್ಲ ನೀರಲ್ಲಿ ಹೋಗ್ತಾ ಇದೆ, ಸಮುದ್ರಕ್ಕೆ ಸೇರುತ್ತೆ. ಅದು ಉಪಯೋಗಿಸ್ಕೊಂಡಂಗೆ ಆಗುತ್ತಾ? ಬಂದು ಕೆರೆಗಳಿದಾವಲ್ಲ ಅವನಲ್ಲಿ ತುಂಬಿಸ್ಬೇಕು ಆ ನೀರು ತಂದು. ಅವಾಗ ಯಾರಿಗೂ ಪ್ರಾಬ್ಲಮೇ ಇಲ್ಲ, ಶಾಶ್ವತ ಕೆಲಸ ಆಗ್ತಾವೆ ಅವು. ಹೀಗೆ ಬಸ್ಸ ಫ್ರೀ ಕೊಟ್ಟೆ ಅದು ಕೊಟ್ಟೆ ಇವೆಲ್ಲ ಉದ್ದಾರ ಆಗ್ತಾರೇನ್ರಿ ಯಾರವ? ಆ ಬಸ್ಸು ಕುತ್ಕೊಂಡು ಅಲ್ಲಿ ಇಳಿದ್ರೆ ಮುಗಿದೋಯ್ತು ದುಡ್ಡು. ಹಾಗೆ ಇವ್ರು ಮಾಡೋದು ಶಾಶ್ವತ ಕೆಲಸ ಅಂದರೆ ಈಗ ನಾನು ಹೇಳಿದ್ರೆ ಅಂತದ್ದು ಮಾಡಬೇಕು ಶಾಶ್ವತ ಪರ್ಮನೆಂಟ್. ಒಂದ್ಸರಿ ನೀರಾವರಿ ಮಾಡಿದ್ರೆ ಮತ್ತೆ ದುಡ್ಡು ಕೇಳಬೇಕಾ ನಿಮಗೆ? ಅದು ಹೇಳಿ ಹರಿತಾರೆ ನೀರು, ರೈತರು ಅವ್ರ ಪರಿಗೆ ಅವರು ಕೆಲಸ ಮಾಡ್ಕೊಂತಾರೆ, ನಮಗೆಲ್ಲ ಅನ್ನ ದುಡ್ದಾಗ್ತಾರೆ. ಇಂಥವ್ ಮಾಡ್ಬೇಕ್ರೆ ಈಗ ಸರ್ಕಾರ ಇಂಥವ್ ಕಾಣೋದು ಇವ್ರಿಗೆ. ಯಾಕೆ ಹೇಳ್ರಿ ಇವೆಲ್ಲ ಜಾತಿ ದುಡ್ಡು ಬೇಕು? ದುಡ್ಡಿಲ್ಲ ಅಂತಾರೆ. ಲಾಸು, ದುಡ್ಡೆಲ್ಲ ನೀರಲ್ಲಿ ಹೋದಂಗೆ ಹೋಗುತ್ತೆ. ಏನು ಪ್ರಯೋಜನ ಏನು? ಯಾರೋ ಒಬ್ರು ಬಸ್ಸಲ್ಲಿ ಅಲ್ಲಿ ಇಳಿದ್ರೆ ಪ್ರಯೋಜನ ಆಗುತ್ತೇನ್ರಿ? ಸರ್ಕಾರ ದುಡ್ಡು ಹಚ್ಚಲ್ರಿ. ಹಂಗೆ ಶಾಶ್ವತ ಕೆಲಸಗಳು ಮಾಡಬೇಕು. ಅಧಿಕಾರಕ್ಕೆ ಬಂದಮೇಲೆ ದಕ್ಷತೆ ಅಂತ ಇಟ್ಕೊಂಡು ದೂರದೃಷ್ಟಿ ಇಟ್ಕೊಂಡು ಕೆಲಸ ಮಾಡಿದ್ರೆ ಶಾಶ್ವತ ಉಳಿತಾವೆ. ಈಗ ಯಾರೋ ಪುಣ್ಯಾತ್ಮ ನೋಡಿ ರೋಡ್ ಮಾಡ್ದ ಹೆಂಗೆ ಹೋಗ್ತಾರೆ, ಇಲ್ಲೇ ಬರ್ತಾ ಇದ್ದು ಗುಂಡಿ ನಕ್ಕಂಡು. ನೀವು ನೋಡಿದ್ವಾ ರೋಡ್ಗಳು ಹೆಂಗೆ ಯಾವ ಮೂಳಿಗೆ ಹೋಗ್ಕಂಡ್ರಿ? ನನಗೆ ಅದೇ ಆಶ್ಚರ್ಯ, ಇಂಥದ್ದು ಮಾಡಿದ್ರಲ್ಲ ಅಂತ. ಹ್ಞೂ, ಅಭಿವೃದ್ಧಿ ಇಷ್ಟು ಬೇಗ ಆಯ್ತದ ಅಂತ. ನಾವೇನು ಹಿಂಗೆ ಇದ್ದಾರಲ್ಲ, ಆಮೇಲೆ ಇನ್ನೂ ಅಭಿವೃದ್ಧಿ ಎಷ್ಟು ಎಂತೆಂಥರು. ಈಗ ನಮ್ಮ ದೇಶದಲ್ಲಿ ಮೊದಲು ಬಸ್ಸಾಗೆ ಇದ್ರಾಗ ಬರೋಕ್ಕಾಗ್ತಿರಲ್ಲ, ಈಗ ಎಂಥರು ಒಂದು ಬೈಕು, ಒಂದು ಸ್ಕೂಟ್ರು, ಒಂದು ಬಸ್ಸು, ಅಲ್ಲ ಇದು ಕಾರ್ಗಳು ಎಲ್ಲ ಇಟ್ಕೊಂಡು ಹೋಗಿ ಅಭಿವೃದ್ಧಿ ಹೊಂದೋತಿ ತಾನೆ ಜನ ಚೆನ್ನಾಗಿರೋದು. ಹಾಗೆ ನಾನು ಹೇಳೋದು, ಈ ಥರ ಅಭಿವೃದ್ಧಿಗಳು ಮಾಡಬೇಕು.
ಕೊಟ್ಟರೆ ಆ ನೀರಾವರಿ ಮಾಡಬೇಕು ಪುಣ್ಯಾತ್ ನಾನು ಹೇಳೋದು. ಈಗ ನನಗೆ ತಿಳಿಯುತ್ತೆ, ಅವ್ರಿಗೆ ತಿಳಿಯೋದು ತಿಳಿಯುತ್ತೆ. ಪ್ರಧಾನಿ ಇವ್ರು ಯಾರೋ ಇವರಿದ್ರಲ್ಲ ವಾಜಪೇಯಿ, ಆವಾಗಲೇ ಅದು ಮಾಡಿದ್ರು ಸ್ಕೀಮ, ಅದು ಯಾರೋ ತಗೊಂಡಿಲ್ಲ, ಅದಿದೆ. ಈಗ ಗಡ್ಕರಿ ರೋಡ್ ಮಾಡಿದ್ರೆ ನಾನು ಹೇಳೋದು ಅಂದರೆ, ಮೊದಲು ನೀವು ನೋಡಿದ್ರೆ ರೋಡ್ಗಳು ಹೆಂಗಿತ್ತು, ಈಗ ನೋಡ್ರಿ ಹೆಂಗೆ ಮಾಡಿದ್ದಾರೆ ಅಲ್ವಾ. ಈಗ ಇದ್ರದ್ದು ಏನಾಗುತ್ತೆ ಗೊತ್ತಾ, ರೋಡ್ ಒಂದೇ ಅಲ್ಲ, ಎಲ್ಲ ಥರದ್ದು ರೋಡ್ ಮಾಡೋದು, ಪ್ರತಿಯೊಂದು ಒಂದಕ್ಕೊಂದು ಕನೆಕ್ಷನ್ನು, ಇಂಡಸ್ಟ್ರೀಸ್ ಎಲ್ಲ ಡೆವಲಪ್ ಆಗ್ತವೆ, ಎಲ್ಲರಿಗೂ ಉದ್ಯೋಗ ಸಿಗುತ್ತೆ, ಆಮೇಲೆ ಟ್ಯಾಕ್ಸ್ ಕಲೆಕ್ಟ್ ಆಗುತ್ತೆ, ಎಲ್ಲದಾಗುತ್ತಲ್ವಾ. ಹಾಗೆ ಅವನೇನಿಲ್ಲ, ಇವ್ರು ಮಾಡೋದು ಹೆಂಗೆ ಗೊತ್ತಾ, ಇವತ್ತು ಯಾವನ ಒಬ್ಬ ಎಮ್ ಎಲ್ ಎ ಮಿನಿಸ್ಟ್ರು ಆಗಿಬಿಡ್ತಾರೆ ಕುತ್ಕಂಡ, ಅವ್ರಿಗೆ ಗ್ಯಾರಂಟಿ ಇಲ್ಲ ಎಷ್ಟು ಸಿಗಿದೆ ಅಂತ, ಸಿಕ್ಕಷ್ಟು ದಿವಸ ದುಡ್ಡು ಹೊಡೆಯೋದು ಉದ್ಧಾರ ಆಗ್ತಾರ. ಹಾಗೆ ಈಗ ನಿಸ್ವಾರ್ಥ ಮೋದಿಗೆ ಹೆಂಡ್ರ ಮಕ್ಕಳ ಯಾರಿಗೆ ದುಡ್ಡು ಮಾಡ್ತಾರೆ ಅವರು ಹೇಳಿ, ಅಂಥವ್ರಿಗೂ ಸರಿ ಅಂತ ಎಂತೆಂಥ ಸ್ಟೇಟ್ಮೆಂಟ್ ಕೊಡ್ತಾರೆ ಗೊತ್ತಾ. ನಮ್ಮಂಥವ್ರಿಗೆ ಬೇಜಾರಾಗುತ್ತೆ, ಅವ್ನು ಹೇಳ್ತಾನೆ ನಾವು ಕೇಳ್ತೀವೇನ್ರಿ, ನಮಗೂ ಬುದ್ಧಿ ಕೊಟ್ಟಿಲ್ಲ ದೇವರು. ಹಾಗೆ ನಾವು ಈಗ ಅವ್ರಿಗೆಲ್ಲ ಈಗ ಸುಪ್ರೀಂ ಕೋರ್ಟಿಗೆ ಚಿಮ್ಮರಿ ಹಾಕಿ ಹಾಕಿಲ್ವನ್ರಿ, ಯಾರ್ಯಾರು ದುಡ್ಡು ಹೊಡೆದ್ರೆ. ಈಗ ಸುಪ್ರೀಂ ಕೋರ್ಟೆ ಈಗ ನೋಡಿ ಬರ್ತಾ ಇದೆ, ಈಗ ಹಿರಿಂಗಾಗಿ ಈಗ ರಾಹುಲ್ ಗಾಂಧಿಗೆ ಮತ್ತು ಅವ್ರ ತಾಯಿಗೆ ಎರಡು ಜನಕ್ಕೆ ಆ ನ್ಯಾಷನಲ್ ಎರಾರ್ಡು 2,000 ಕೋಟಿ ರೂಪಾಯಿ ಮಾರ್ಕೊಂಡ್ಬಿಟ್ಟಿದ್ದಾರೆ. ಸುಪ್ರೀಂ ಕೋರ್ಟಲ್ಲಿ ನಡೀತಾ ಇದೆ. ಈಗ ಮತ್ತೆ ನೋಡ್ರಿ ಅವ್ರು ಒಳಗೋಗ್ತಾರೆ. ನ್ಯಾಷನಲ್ ಎರಾರ್ಡ್ ಅಂತೇಳಿ ಅವರ ನೇರು ಕಾಲದಲ್ಲಿ ಶುರು ಮಾಡಿದ್ದು, ಆ ಗೌರ್ಮೆಂಟು ಪುಕ್ಸಾಟೆ ಕೊಟ್ಬಿಟ್ಟಿದೆ ಅವ್ರಿಗೆ, ಏನು ಜಮಾ ಇದು ದುಡ್ಡು ಸಾಲ ಕೊಟ್ಟಿದೆ, ಆಮೇಲೆ ಅದ್ರ ಷೇರುಗಳೆಲ್ಲ ಬಿಟ್ಟಿದ್ದಾರೆ. ಆ ಮಾಡಿದ್ದನ್ನು ಇಷ್ಟು ವರ್ಷ ಈಗೆಲ್ಲ ಮಾರ್ಕೊಂಡು ತಿನ್ಬಿಡದ, ಹಾಗೆ ಅಂಥವೆಲ್ಲ ಇದ್ದಾವೆ. ವಿವೇಕ ಮನುಷ್ಯನಿಗೆ ಬೇಕು, ಜಾಗೃತಿ ಮನುಷ್ಯನ ಥರ ಇದು ಅಂತ. ಈಗ ನಾನು ಇಷ್ಟು ಹೇಳಿದ್ನಲ್ಲ, ಇದರಲ್ಲಿ ಏನಾರು ತಪ್ಪಿದ್ರೆ ನೀವು ಹೇಳ್ರಿ, ಹೌದು ಇಂಥದ್ದಿಂಥ ಅಂತ ನಾನು ಕೇಳ್ತೀನಿ. ಹಿಂಗೆ ರೀ ಜನ ಬುದ್ಧಿವಂತರು ಇದ್ದಾರೆ, ಇಲ್ಲ ಅಂತ ಇಲ್ಲ. ಈಗ ನೀರಾವರಿ ಯೋಜನೆ ನಾನು ಹೇಳಿದ್ನಲ್ಲ, ಹಂಗೆ ಮಾಡಿದರೆ ಶಾಶ್ವತವಾಗಿ ನೀರಾಗುತ್ತಾ? ಅಲ್ಲಿ ಸಮುದ್ರಕ್ಕೆ ಹೋಗ್ತಾ ಇದ್ರಿ ಅವ್ರದ್ದು, ಗಂಗಾ ಯಮುನಾ ಬ್ರಹ್ಮಪುತ್ರ ಅಂತ ನೀವು ಕೇಳಿದ್ವಾ? ಅದನ್ನು ಈ ಟನಲ್ಸ್ ಮೂಲಕ ಇತ್ತು ಸೌತಕ್ಕೆ ಡೈವರ್ಟ್ ಒಂದು ಸಾರಿ ಮಾಡಿ ಮುಗೀತು. ಯಾವತ್ತು ಬರಗಾಲ ಬರಲಿ ಏನಾರು ಆಗಲಿ, ಈ ರೈತರು ಪ್ರತಿಯೊಬ್ಬನಿಗೂ ಒಳ್ಳೆದಾಗ ನಮ್ಗೆ ಒಳ್ಳೆದಾಗುತ್ತಾ, ಬೆಳೀತಾರ ಕೊಡ್ತಾರ? ಹಾಗೆ ಅದಕ್ಕೆ ದೊಡ್ಡ ಯೋಜನೆ ಅದು, ಅದಕ್ಕೆಲ್ಲ ಈ ಸಂಪನ್ಮೂಲ ಕ್ರೋಢೀಕರಣ ಮಾಡಬೇಕು. ಆ ಮಾಡ್ಬೇಕಾದ್ರೆ ಇಂಥ ದಕ್ಷತೆ ಬರಬೇಕು ಗೊತ್ತಾ. ಈ ಪ್ರಪಂಚಕ್ಕೆ ನಂಬರ್ ಒನ್ ಆಗುತ್ತೆ ಎಕನಾಮಿಲ್ಲಿ. ಈ ತಿಂಗಳ ಜಿ ಡಿ ಪಿ ಎಷ್ಟು ಬಂದಿದೆ? 7.8 ಬಂದಿದೆ ಕ್ವಾರ್ಟರ್, ಈ ಕ್ವಾರ್ಟರ್ಗೆ. ಹಾಗೆ ಫಾರಿನ್ ಕಂಪ್ನಿ ಸಮೀಕ್ಷೆ ಮಾಡಿ ಹೇಳಿದೆ, ಹಾಂ ಮಾಡೋದ್ಬಿಟ್ಟು ಏನೇನ ಮಾಡ್ತಾರೆ. ಈಗ ಒಂದು ನೀರಾವರಿ ಮಾಡಿದ್ರೆ ನಾವು ನೀವು ತಿಂತೀರ, ನಾವು ಸ್ವಸ್ಥವಾಗಿ ಸಿಗುತ್ತೆ ನಮಗೆ ಅಲ್ವಾ. ಮಾರ್ಕೆಟು ಡೌನ್ ಆಗುತ್ತೆ, ತಿನ್ನೋರಿಗೆಲ್ಲ ಇದು ಸಿಕ್ಕುತ್ತೆ. ಹಂಗೆ ಇವರು ಅಕ್ಕಿನೂ ಬೇಡ ಎಂಥದ್ದು ಬೇಡ, ಅವ್ರವ್ರಲ್ಲಿ ದುಡ್ಕೊಂಡು ತಿಂತಾರೆ. ಈಗ ನಾನು ಹೇಳ್ತೀನಿ, ದುಡ್ಕೊಂಡು ತಿನ್ನೋರಿಗೆ ಉದ್ಯೋಗ ಸೃಷ್ಟಿ ಮಾಡಿಕೊಡ್ಬೇಕು. ಇದು ಹೊಡ್ಕೊಂಡು ತಿನ್ನೋ ಯೋಜನೆಗಳು, ಯಾವ ಸರ್ಕಾರ ಉಳಿ ಎಷ್ಟು ದಿವಸ ಇರ್ತಿದ್ವು? ಇದು ಬಾಯಿಗೆ ತುತ್ತಿಡೋಕ್ಕಾಗುತ್ತೇನ್ರಿ. ಬಡವರು ಬಡವರು ಅಂತಾರೆ, ಅವನಿಗೊಂದು ಉದ್ಯೋಗ ಸಿಕ್ಕರೆ ಅವನು ಯಾಕೆ ಬಡವಾಗ್ತಾನೆ ಅಲ್ವಾ. ಮತ್ತು ಮಾಡಬೇಕು, ಆಮೇಲೆ ಸೋಮಾರಿಗಳು ಮಾಡಬಾರ್ದು. ಅವನೇನು ಮಾಡ್ತಾನೆ, ದುಡಿತಾನೆ, ಎಲ್ಲ ಅವನ ಅಜ್ಞಾನಿಗಳು ಕುಡ್ಕೊಂತಾರೆ ಮಂಕ್ಯಂತಾರೆ. ಆಯಿತಾ, ದೇಶದಲ್ಲಿ ಹುಟ್ಟಿದ್ಮೇಲೆ ಪ್ರತಿಯೊಬ್ಬನು ಕಾಯಕವೇ ಕೈಲಾಸ. ಆದಿ ಕಾಲದಿಂದ ದುಡಿದೇ ತಿನ್ನಬೇಕು ಪ್ರತಿಯೊಬ್ಬನು. ಇನ್ನೊಬ್ಬನ ತಳೆನ ಕುತ್ಕೊಳ್ಳೋದಲ್ಲ, ಸರ್ಕಾರದ ಮೇಲೆ ತಳ ತಿನ್ ಒಪ್ಪದ ನಾನು. ನಾವು ದುಡ್ಡು, ನನಗೀಗ 74 ವರ್ಷ, ನಾವು ಇದುವರೆಗೆ ದುಡಿದ್ದೀವಿ, ಇನ್ನೂ ದುಡಿತಾನೇ ಇದ್ದೀವಿ ಗೊತ್ತಾ. ಪ್ರತಿಯೊಬ್ಬನೂ ಮನುಷ್ಯ ದೇವರು, ಪ್ರತಿಯೊಬ್ಬನ ಸೃಷ್ಟಿನೇ ಅದು ಕಣ್ರಿ. ಅವರು ಯಾಕೆ ಬದುಕಬೇಕು ಗೊತ್ತಾ, ಮನುಷ್ಯನ ಹುಟ್ಟಿದವನು ಇನ್ನೊಬ್ಬರು ಸೇವೆಗೋಸ್ಕರ ಬದುಕಬೇಕು, ನಿಸ್ವಾರ್ಥದಿಂದ ಸೇವೆ ಮಾಡಬೇಕು. ದೇವರು ಶಕ್ತಿಯನ್ನು ಕೊಟ್ಟಿರ್ತಾನೆ ಹಂಗೆ ಆ ಥರ. ಹ್ಞೂ, ಮನುಷ್ಯನದು ತ್ಯಾಗ ಜೀವನ ಇರ್ಬೇಕಣ್ರಿ, ಜೀವನನೇ ತ್ಯಾಗ, ಇನ್ನೊಬ್ಬರ ಸೇವೆ ಗೊತ್ತಾ. ಅದಿತ್ತು ಹಿಂದಿನಿಂದ ಅದೇ ಬಂದಿರು ನಮ್ಮ ದೇಶದಲ್ಲಿ. ಹಂಗೆ ಈಗ ಇನ್ನೊಂದು ಹೇಳ್ತೀನಿ ಕೇಳ್ರಿ, ಮನುಷ್ಯ ಹಂಗೆ ಇರ್ಬೇಕಂದ್ರೆ ಸತ್ಯವನ್ನು ನುಡಿ, ಧರ್ಮದಿಂದ ನಡೆ, ಸೇವೆಗೋಸ್ಕರ ಬಾಳು, ಇವು ಮೂರು ವಾಕ್ಯ ಭಾಳ ಮುಖ್ಯ. ಏನ್ರಿ ಸತ್ಯ ನುಡಿಬೇಕು, ಹಿಂದಿನ ಕಾಲ ನಮ್ಮ ಪರಂಪರೆನೇ ಅದು, ಧರ್ಮಗಳೆಲ್ಲ ನಿಂತಿರೋದು ಅದ್ರ ಬೇಸ್ನದ, ಎಲ್ಲ ಧರ್ಮದಲ್ಲೂ ಅದೇ ಅಲ್ವಾ. ಸತ್ಯ ನುಡಿ, ಧರ್ಮದಿಂದ ನಡಿಬೇಕು. ನಾನು ನಿಮ್ಮ ದುಡ್ಡು ನೀವು ಮಾಡ್ತೀವಿ, ನೀವು ಇಟ್ಕೊಳ್ಳಿ, ಕಿತ್ಕೊಳಕ್ಕೆ ಹೋಗ್ಬಾರ್ದು, ಮೋಸ ಮಾಡಬಾರ್ದು, ಸುಳ್ಳು ಹೇಳ್ಬಾರ್ದು, ಈ ಥರ ಬದುಕಬೇಕು. ಆಮೇಲೆ ಸೇವೆಗೋಸ್ಕರ ಎಷ್ಟು ದಿವಸ ಬರ್ಬಂತ ನಮ್ಗೆ ಶಕ್ತಿ ಕೊಡಿಯೋನೆ, ಅಷ್ಟು ದಿವಸ ನಾವು ದುಡ್ಡು ತಿಂದು ಇನ್ನೊಬ್ಬರು ಸೇವೆ ಮಾಡ್ಕೊಂಡು ಹೋಗ್ಬೇಕು ನಾವು. ಅದೇ ಮನುಷ್ಯನದಲ್ವಾ ಧ್ಯೇಯ, ಹಿಂಗಿರಬೇಕು, ಧರ್ಮದಿಂದ ನಡೆ.
ಸತ್ಯವನ್ನು ನೋಡಿ ಧರ್ಮದ ನಡೆ ಸೇವೆಗೋಸ್ಕರ ಬಾಳು. ಇವು ಮೂರೇ ವಾಕ್ಯ ಮೇನ್ ಎಲ್ಲದೂ ಅದರ ಆ ಬೇಸ್ ಮೇಲೆ ನಿಂತಿರೋದು ಅಲ್ವಾ ಹಂಗೆ.